ಮೊದ್ಲಿಂದನು ಇತ್ತು ಸರ್, ಆಕ್ಟ್ರೆಸ್ ಆಗ್ಬೇಕು, ಸ್ವಲ್ಪ ಫೇಮಸ್ ಆಗ್ಬೇಕಂತ ಬಹಳ ಇತ್ತಲ್ಲ. ಫೈನಾನ್ಷಿಯಲ್ ಇಶ್ಯೂಸ್ ನೋಡಿ ಐ ಥಾಟ್ ದಿಸ್ ಇಸ್ ದ ಈಸಿಯರ್ ವೇ, ಏ ಬೆಂಗಳೂರು ಹೋಗ್ಬಿಟ್ರೆ ಹೀರೋನ್ ಆಗ್ಬಿಡುದು ಅಷ್ಟೇ, ಮುಗಿತು. ಲಾಕ್ಡೌನ್ ಟೈಮ್ದಾಗ ನಾ ಒಂದು ಹೋಟೆಲ್ದಾಗೂ ಕೆಲಸ ಮಾಡಿದ್ದೆ ಸರ್. ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಲಿ, ಬುಸಾನ್ ಫಿಲ್ಮ್ ಫೆಸ್ಟಿವಲ್ ಆಗಲಿ, ಎಷ್ಟೊಂದು ಫಿಲ್ಮ್ ಚೆನ್ನೈ ಫಿಲ್ಮ್ ಫೆಸ್ಟಿವಲ್ ನೀವು ಬಂದಿದ್ರಿ ಸರ್. ನಂದು ಆಕ್ಚುಲಿ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅದು ಸರ್. ಅಲ್ಲಿವರೆಗೂ ಫ್ಲೈಟ್ ಅಫೋರ್ಡ್ ಮಾಡೋ ಅಷ್ಟಂತೂ ಶಕ್ತಿ ಇರಲಿಲ್ಲ ನಮ್ಮ ಕಡೆ. ನಾ ಏರ್ಪೋರ್ಟು ನೋಡಿರಲಿಲ್ಲ ಸರ್ ಅಲ್ಲಿವರೆಗೂ. ಕಲೆ ಹಲವರನ್ನ ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ ಅಂತ ಅನ್ನೋದು ಬಹಳ ಪ್ರಸಿದ್ಧವಾದ ಒಂದು ನುಡಿಗಟ್ಟು ಸ್ನೇಹಿತರೆ. ಆ ರೀತಿ ಓದಿದ್ದು ತಂತ್ರಜ್ಞಾನ ಅಂದರೆ ಟೆಕ್ನಾಲಜಿ, ಆಗಿದ್ದು ಕಲಾವಿದೆ. ಎಸ್, ನಾನೀಗ ಮಾತಾಡ್ತಾ ಇರೋಂಥದ್ದು ಇತ್ತೀಚೆಗೆ ಬಿಡುಗಡೆ ಆಗಲಿಕ್ಕೆ ಸಿದ್ಧವಾಗಿರುವಂತಹ ಮತ್ತು ಈಗಾಗಲೇ ಅನೇಕ ಚಿತ್ರೋತ್ಸವಗಳಲ್ಲಿ ತುಂಬ ಹೆಸರು ಮಾಡುವಂತಹ ಚಿತ್ರ 17-8 ಚಿತ್ರದ ನಾಯಕಿ ಶೆರ್ಲಿನ್ ಅವ್ರ ಬಗ್ಗೆ ಸ್ನೇಹಿತರೆ. ಶೆರ್ಲಿನ್ ಅವರು ಮೂಲತಃ ಉತ್ತರ ಕರ್ನಾಟಕದವರು, ಧಾರವಾಡದವರು. ಇಲ್ಲಿ ಬೆಂಗಳೂರಿಗೆ ಬಂದು ತಂತ್ರಜ್ಞಾನ ಓದಿ ಇಲ್ಲಿ ಕೆಲಸ ಮಾಡ್ತಾ ಆನಂತರ ಕಲಾವಿದೆಯಾಗಿ ನಾಯಕಿಯಾದಂತಹ ಕಥೆ ಕೇಳೋಣ ಸ್ನೇಹಿತರೆ. ಸ್ವಾಗತ ನಿಮಗೆ ಶೆರ್ಲಿನ್ ಅವರ ಬದುಕಿಗೆ, ಯುವ ಕಲಾವಿದೆಯ ಬದುಕಿಗೆ. ಬನ್ನಿ ಅವ್ರ ಕಥೆ ಕೇಳೋಣ. ಇದು ಬೆಂಗಳೂರಿನ ತ್ಯಾಗರಾಜ ನಗರ ಏರಿಯಾ ಸ್ನೇಹಿತರೆ, ನಾಗಸಂದ್ರ ಸರ್ಕಲ್ಲು. ಇಲ್ಲಿದ್ದಾರೆ ನಮ್ಮ ಶೆರ್ಲಿನ್ ಅವರು, ನೋಡೋಣ. ಸರ್ ಇಲ್ಲಿ ಅನುಗ್ರಹ ಸರ್. ನಮಸ್ತೆ ಸರ್, ಹೇಗಿದ್ದೀರಿ ಸರ್? ತಾವು ಶೆರ್ಲಿನ್ ಅವ್ರ ಫಾದರ್? ಫಾದರ್ ಸರ್. ಹಲೋ ಸರ್, ಹಲೋ, ಬರೋದು ಸರ್? ಬನ್ನಿ. ಹಾಯ್ ಮಾ, ನಮಸ್ತೆ, ಹೇಗಿದೆಯಾ? ಎಸ್, ಥ್ಯಾಂಕ್ ಯು. ನಮಸ್ತೆ ಮಾ. ಹಾಂ ನಮಸ್ತೆ, ಹೇಗಿದ್ದೀರಿ? ಓ, ನಾವು ನೀವು ಫೆಸ್ಟಿವಲಲ್ಲಿ ಸಿಕ್ಕಿದ್ದೀವಿ ಅಲ್ಲಿ. ಎಸ್ ಸರ್, ಸ್ನೇಹಿತರೆ ಇದು ನಮ್ಮ ಶೆರ್ಲಿನ್ ಅವರ ಮನೆ ಮತ್ತು ಅವ್ರ ಕುಟುಂಬ. ನೀವು ನೋಡ್ತಾ ಇರೋ ಅದು ಸುಧಾ ಪತ್ರಿಕೆಯ ಆರ್ಟಿಕಲ್ ಸ್ನೇಹಿತರೆ. ಅದು ನೋಡಿ, ಅದೇ ಧಾರವಾಡದ ಹುಡುಗಿಯ ಬಣ್ಣದ ಕನಸುಗಳು. ಏನಮ್ಮ ಧಾರವಾಡದ ಹುಡುಗಿ, ಹೇಗಿದ್ದೀಮ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ನಿಮ್ಮ ಪೇರೆಂಟ್ಸ? ಹಾಂ ಸರ್, ಇದು ನಮ್ಮ ತಾಯಿ ಸರ್, ಮನೀಷಾ ಅಂತ. ನಮ್ಮ ತಂದೆ ಮನೀಷಾ ಭೋಸ್ಲೆ. ಇದು ನಮ್ಮ ತಂದೆ ಮಾಣಿಕ್ ಪ್ರಭು ಭೋಸ್ಲೆ ಅಂತ. ಸರ್ ಸರ್, ನಮಸ್ಕಾರ. ಒಳ್ಳೆ ಕಲಾವಿದೆಯನ್ನ ಜನ್ಮ ಕೊಟ್ಟಿದ್ದೀರಿ ತಾವು. ಅದೇ ಸರ್, ಇಲ್ಲಿ ಬಂದ್ಮೇಲೆ ಒಂದು ಒಳ್ಳೆ ಅವಕಾಶ ಸಿಗ್ತಾವೆ. ಎಸ್, ಆಲ್ ದ ಬೆಸ್ಟ್. ಆಗಲಿ. ಸೊ ಇಲ್ಲಿ ಎಷ್ಟು ವರ್ಷ ಆಯ್ತು ಬೆಂಗಳೂರು ತಾವು? ನಾವು ಬಂದು 4 ಇಯರ್ಸ್ ಆಯ್ತು ಸರ್. 4 ವರ್ಷ. ಹಾಂ, ನಾ ಆ್ಯಕ್ಚುಲಿ ಡಿಗ್ರಿ ಮಾಡೋಕ್ಕಂತ ಬಂದಿದ್ದೆ. ನಾನು ಬಿ ಸಿ ಎ ಮಾಡಿದೆ ಸರ್, ನ್ಯಾಷನಲ್ ಕಾಲೇಜಲ್ಲಿ. ಓ, ಜಯನಗರ? ಇಲ್ಲ, ಬಸವನಗುಡಿ ನ್ಯಾಷನಲ್. ಹಾಂ, ಆ್ಯಕ್ಚುಲಿ ನಮ್ಮ ಅಕ್ಕ ಬಂದಿದ್ಲೆ ಸರ್ ಫಸ್ಟ್. ಆಕೆ ಜರ್ನಲಿಸಮ್ ಮಾಡ್ಬೇಕಂತ ಬಂದಿಲ್ಲ, ಧಾರವಾಡದಾಗಿದ್ವಿ ನಾವು ಮೊದ್ಲು. ಆಕೆದ ಜರ್ನಲಿಸಮ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನಂದು ಪಿ ಯು ಸಿ ಮುಗಿದ್ಮೇಲೆ ನಾನು ಇಲ್ಲೇ ಇರಲಿ ಅಂತಂದು ಬಿ ಸಿ ಎ ಮಾಡೋಕ್ಕಂತ ಬಂದಿದ್ದೆ ಸರ್. ಓಕೆ. ಬಟ್ ಫ್ಯಾಮಿಲಿ ಇರಲಿಲ್ಲ ಅವಾಗ, ನಾವಿಬ್ಬರೇ ಇದ್ವಿ. ಬಟ್ ಆಮೇಲೆ ಲಾಕ್ಡೌನ್ದಾಗ ಸ್ವಲ್ಪ ಎಲ್ಲ ಫೈದಾ ಆದಮೇಲೆ ಅವ್ರು ಇರಲಿ ನಾವಿಬ್ಬರ ಆಗ್ತೇವೆ ಅಂತಂದು ಪಾಪ ಅಲ್ಲಿಂದ ಮತ್ತೆ ನಮ್ಮ ಫ್ಯಾಮಿಲಿನೂ ಬಂದಿತ್ತು. ಸೊ ಆಮೇಲೆ ವಾಪಸ್ ಹೋಗಕ್ಕೆ ಆಗಲಿಲ್ಲ, 6-7 months ಎಲ್ಲ ಬಂದಾಗ್ಬಿಡುತ್ತಲ್ಲ ಸರ್. ಸೊ ಇಲ್ಲೇ ಸೆಟಲ್ ಆಗಿಬಿಟ್ಟೇವೆ ಈಗ ಎಲ್ಲರೂ. ಸೊ ನಿಮ್ಮ ಈ ಕೊರೋನಾ ಲಾಕ್ಡೌನ್ ಬೆಂಗಳೂರು ನಿವಾಸ? ಅದೇ ಸರ್, ಆ್ಯಕ್ಚುಲಿ ಅವಳು ಹೇಳಿದಂಗೆ ಮೊದಲು ಧಾರವಾಡದಲ್ಲೇ ಪಿ ಯು ಸಿ ಮಾಡಿದ್ಲೆ ಸರ್ ಅವಳು, ಸೈನ್ಸ್. ಮೊದಲು ದೊಡ್ಡ ಮಗಳಿಲ್ಲಿ ಬಂದಿದ್ಲೆ ಸರ್ ಜರ್ನಲಿಸಮ್ಗೆ, ಜೈನ್ ಯೂನಿವರ್ಸಿಟಿ ಜರ್ನಲಿಸಮ್ ತಾನೇ ಸರ್ ಮೊದಲು ದೊಡ್ಡ ಮಗಳು ತಾನೇ ಅಂತೇಳಿ. ಅವಳಲ್ಲಿ ಧಾರವಾಡಲ್ಲಿ ಪಿ ಯು ಸಿ ಮುಗಿಸ್ಕೊಂಡ್ಮೇಲೆ ಅವಳಿಗೆ ಇಲ್ಲೇ ಜರ್ನಲಿಸಮ್ ಅಂತೇಳಿ ಕಳಿಸಿದ್ದೆ ಸರ್. ಅದು ಅವಳು ಜೈನ್ ಯೂನಿವರ್ಸಿಟಿಯಿಂದ ಜರ್ನಲಿಸಮ್ ಮಾಡಿದ್ಲು. ಸೊ ಅವಳು ಒಬ್ಳೆ ಆಗ್ತಾಳೆ ಅಂತೇಳಿ ಅಷ್ಟೊತ್ತಿಗೆ ಇವಳು ಕೂಡ ಪಿ ಯು ಸಿ ಮುಗಿಸಿದ್ಲು ಅಲ್ಲಿ ಧಾರವಾಡದಲ್ಲೇ. ಆಮೇಲೆ ಏನು ಬಿ ಸಿ ಎ ಮಾಡ್ತೇನಂತೇಳಿ ಈ ಕಡೆನೆ ಬಂದ್ಲು. ಸೊ ನ್ಯಾಷನಲ್ ಕಾಲೇಜಿಂದ ಬಿ ಸಿ ಎ ಮಾಡ್ತಾ ಇದ್ಲು. ಅವಾಗ ಫೈನಲ್ ಇಯರ್ ಇದ್ದಾಗ ಇದೊಂದು ಮೂವಿ ಅವಕಾಶ ಸಿಗ್ತಾ ಅವಳಿಗೆ. ಇದೆಲ್ಲ ಆಗುತ್ತಲ್ಲ ಸರ್, 2021 ಎಲ್ಲ ಲಾಕ್ಡೌನ್ ಆದಾಗ ನಾವು ಆ ಕಡೆ ಜಾಬ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಎಲ್ಲಿ ಇವರಿಬ್ಬರೇ ಇದ್ದಾರೆ ಮತ್ತು ನಾವು ಒಂದು ಕಡೆ ಇವರು ಒಂದು ಕಡೆ ಆಗಬಾರ್ದು ಅಂಥೇಳಿ ಈ ಕಡೆ ಬಂದು ಇಲ್ಲೇ ಉಳ್ಕೊಂಡಿವಿ. ಅವಾಗ ಇವಳಿಗೆ ಒಂದು ಚಾನ್ಸ್ ಸಿಕ್ತು, ಮೂವಿ ಮಾಡಿದ್ಲು, ಒಂದು ಒಳ್ಳೆ ಮೂವಿ ಮಾಡಿದ್ಲು. ನಾನು ಲೆಕ್ಚರರ್ ಆಗಿ ಮಾಡ್ತೇನೆ ಸರ್, ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಒಂದು 2-3 ಕಾಲೇಜಲ್ಲಿ ಹೋಗ್ತೇನೆ ಸರ್. ನಾನು ಮಾಡಿದ್ರು ಸರ್, ಹೌದು ಸರ್, ಮಾಡಿದ್ರು ಸರ್, ಅದರಲ್ಲಿ ಭಾಗವಹಿಸಿದ್ದೀವಿ. ನೋಡೋಣ ಈಗ ಏನೇನಾಗತ್ತೆ. ಇಲ್ಲಿ ನಾನು ಕೆಲವೊಂದು ಮಹೇಶ್ ಪಿ ಯು ಕಾಲೇಜ್ ಆಯಿತು. ಹಾಂ ಸರ್, ಆಮೇಲೆ ನಾನು ಮಾಡೋದು ಇಲ್ಲಿ ಇಂದ್ರಾನಗರಕ್ಕೆ ಸರ್. ಅವರು ಕೆಲವೊಂದು ಬ್ರಾಂಚಸ್ ಇದಾವಲ್ಲ, ಸೊ ಅಟಾಮಿಕ್ ಅಕಾಡೆಮಿ ಅಂತ ಇದೆ ಸರ್ ಒಂದು ಸ್ಯಾಟಲೈಟಿಗೆ. ಒಂದು 2-3 ಕಾಲೇಜಲ್ಲಿ ಹೋಗ್ತೀನಿ ಸರ್ ನಾನು ಪಾರ್ಟ್ ಟೈಮ್ ಆಗಿ. ಇಂಗ್ಲೀಷ್ ಸರ್, ನಾನು ಇಂಗ್ಲೀಷ್ ಲೆಕ್ಚರರ್ ಆಗಿ. ಅದೇ ಸರ್ ಇವಳಿದೆ. ಮತ್ತು ಬಿ ಸಿ ಎ ಮಾಡುವಾಗನೇ ಅವ್ರು ಫೈನಲ್ ಇಯರ್ ಇದ್ದಾಗ ಅವ್ರ ಲೆಕ್ಚರರಿಂದ ತಿಳಿದು ಬಂತಲ್ಲ ಸರ್, ಇದು ಮೂವಿ ಇದು ಹಿಂಗೆ ಪೃಥ್ವಿ ಸರ್ ಇದು ಮಾಡ್ತಾ ಇದ್ದಾರೆ ಒಂದು ಡೈರೆಕ್ಷನಲ್ಲಿ ಅಂತೇಳಿ ಅಂದಾಗೆ ಅವಳೇನೋ ಅವಕಾಶ ಸಿಕ್ತು, ಅದು ಚೆನ್ನಾಗಿ ಮಾಡಿದ್ದಾರೆ ಸರ್ ಅದು. ಅದೇ ಸರ್, ಈಗ ಡೆಲಾಯ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಸರ್. ಐ ಟಿ ಕಂಪ್ನಿ ಡೆಲಾಯ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಹೌದು ಸರ್, ಕಷ್ಟಪಟ್ಟಿದ್ದಾರೆ ಸರ್. ಪಿ ಯು ಸಿ ಮುಗಿದ ತಕ್ಷಣ ಬೆಂಗಳೂರಿಗೆ ಬಂದ್ಲು ಸರ್, ಅಲ್ಲಿಂದನೇ ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇದ್ಲು. ಲಾಕ್ಡೌನ್ ಟೈಮಲ್ಲಿ ಅವಳಿಗೆ ಒಂದು ಅವಕಾಶ ಸಿಕ್ತು, ಇದು ಹಿಂಗೆ ಗ್ರೂಪಲ್ಲಿ ಬಂತು ಯಾರು ಮಾಡ್ತಾ ಇದ್ರೆ ನೋಡಿ ಅಂತ ಹೇಳಿ ಆಡಿಷನ್ ಮಾಡಿ ಸೆಲೆಕ್ಟ್ ಆಗಿ ಮಾಡಿದ್ದಾರೆ ಸರ್. ಹೌದು ಸರ್, ಅದಕ್ಕೆ ಮೊದಲು ಓದಾಡಿದ್ದಾರೆ ಸರ್.
ಮತ್ತೆ ಚಲೋ ಅವಕಾಶ ಸಿಕ್ಕರೆ ಮಾಡ್ಬೇಕು ಅಂತಿದ್ದಾರೆ ಸರ್. ನೋಡ್ತೀವಿ ಸರ್. ನಮ್ಮ ಮನೇಲಿ ಹೌಸ್ ವೈಫ್ ಸರ್. ಕೇಂದ್ರೀಯ ವಿದ್ಯಾಲಯ ಮೆಜೆಸ್ಟಿಕ್. ನಾನು ಮುಕ್ತವಾಗಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾವು ಇತ್ತೀಚೆಗೆ ನೋಡಿದಂಥ ವೆರಿ ಪ್ರಾಮಿಸಿಂಗ್ ಕಲಾವಿದೆಯರು ನೀನೊಬ್ಳು, ಶುಭವಾಗಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಸಹೋದರಿ ಥರ ನೀನು, ಶುಭವಾಗಲಿ. ಸೊ ನಿಮ್ಮ ಸಿನಿಮಾ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ, ಅದ್ಭುತವಾದ ಅಭಿನಯ. ಸರ್ ನಾನು ಆ್ಯಕ್ಚುಲಿ ಹುಟ್ಟಿದ್ದಂದ್ರೆ ಹರಿಯಾಣದಾಗ ಸರ್. ನಮ್ಮ ಪಪ್ಪನ ಮಮ್ಮಿ ಮದುವೆ ಆದಮೇಲೆ ಅವರು ಹರಿಯಾಣ ಹೋಗಿದ್ರು ನಮ್ಮ ಪಪ್ಪ ಜಾಬ್ ಮಾಡೋಕ್ಕಂಥೇಳಿ. ಸೊ ನಾನು ನಮ್ಮ ಅಕ್ಕ ಹುಟ್ಟಿದ್ದ ಅಲ್ಲೇ ಸರ್, ಹರಿಯಾಣ ಪಂಜಾಬ್ದಾಗ. ಸೊ ಆಮೇಲೆ ನಾವಿಬ್ರು ಹುಟ್ಟಿದ್ಮೇಲೆ ಒಂದು 2-3 ವರ್ಷ ಅಲ್ಲೇ ಜಾಬ್ ಮಾಡಿದ್ರು ಸರ್ ಪಪ್ಪ. ಏನು ಜಾಬ್ ಮಾಡಿದ್ರು? ಟೀಚರ್ ಇದ್ರು ಸರ್ ಅಲ್ಲೂ. ಮದುವೆ ಆದಮೇಲೆ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿತ್ತಲ್ಲಿ ಹೋಗಾಕ. ಸೊ ಅಲ್ಲಿ ಜಾಬ್ ಮಾಡಿದ್ಮೇಲೆ ವಾಪಸ್ ಮತ್ತೆ ಕರ್ನಾಟಕನ ಬಂದ್ರೆ ಸರ್, ನಮ್ದು ಗ್ರೋತ್ ಇಲ್ಲಿ ಆಗಲಿ ಅಂತಂದ ನಮ್ದು ಇದ್ರಾಗನ ವಾಪಸ್ ಬಂದ್ರೆ. ಆಮೇಲೆ ನಮ್ದು ಆಕ್ಚುಲಿ ನಾವು ಹಂಗೆ ನೋಡಿದ್ರೆ ನಮ್ದು ನೇಟಿವ್ ರಾಮದುರ್ಗ್ ಸರ್, ಬೆಳಗಾವ್ ಡಿಸ್ಟ್ರಿಕ್ಟ್. ಸೊ ಅಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲೇ ಐತಿ ಸರ್, ಅಂದ್ರೆ ನಮ್ಮ ಪಪ್ಪನ ಸೈಡ್ದವರೆಲ್ಲ ಅಲ್ಲೇ ಅದಾರೆ. ನಮ್ದು ಅಲ್ಲಿ ಆಕ್ಚುಲಿ ಓನ್ ಸ್ಕೂಲ್ ಐತಿ ಸರ್. ನಮ್ಮ ದೊಡ್ಡಪ್ಪ ನಡೆಸ್ತಾರೆ ಈಗ. ದೊಡ್ಡಪ್ಪ? ಹಾಂ, ದೊಡ್ಡಪ್ಪ ನಡೆಸ್ತಾರೆ ಸರ್, ಅವ್ರು ನಡೆಸ್ತಾರೆ. ಸೊ ಅಲ್ಲಿ ಒಂದು 2 ವರ್ಷ ಇದ್ವಿ ಸರ್ ನಾವು. ಅದಾದ್ಮೇಲೆ ನಮ್ಮ ಪಪ್ಪಾಗ ಇದು ಚಂದ್ರಗಿ ಸೈನಿಕ್ ಸ್ಕೂಲ್, ಚಂದ್ರಗಿ ಸ್ಕೂಲ್ ಸರ್ ಸ್ಪೋರ್ಟ್ಸ್ ಸ್ಕೂಲ್ ಐತಿ ಬಾಯ್ಸ್ ಇಂದ ರೆಸಿಡೆನ್ಷಿಯಲ್ ಸ್ಕೂಲ್. ಸೊ ಅಲ್ಲಿ ಜಾಬ್ ಸಿಕ್ತು, ಅಲ್ಲೊಂದು 2-3 ವರ್ಷ ಮಾಡಿದ್ರೆ. ಸೊ ಅವ್ರ ಜೊತೆ ನಮ್ದು ಹೆಂಗೆಂಗೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಹಂಗೆ ನಾವು ಅಲ್ಲೇ ಸ್ಕೂಲು ಅದು ಇದು ಮಾಡಿದ್ವಿ ಸರ್. ಅದಾದ್ಮೇಲೆ ಚಂದ್ರಗಿ ಸ್ಪೋರ್ಟ್ಸ್ ಸ್ಕೂಲ್ ಅದು ಬಾಯ್ಸ್ ಸ್ಕೂಲ್ ಇತ್ತು ಸರ್. ಅಲ್ಲಿ ನಮ್ದು ಸ್ವಲ್ಪ ಅಂದ್ರೆ ನಮಗೆ ಕರಿಯರ್ ಗ್ರೋತ್ ಆಗಂಗಿಲ್ಲಲ್ಲ, ಇಬ್ರು ಹೆಣ್ಮಕ್ಳೇ ಇದ್ವಿ. ಹಂಗಾಗಿ ಮತ್ತೆ ಕಿತ್ತೂರು ಸೈನಿಕ್ ಸ್ಕೂಲಿಗೆ ಶಿಫ್ಟ್ ಆದ್ರೆ ಸರ್, ಧಾರವಾಡ ಕಡೆ ಕಿತ್ತೂರು ಸೈನಿಕ್ ಸ್ಕೂಲ್, ಚನ್ನಮ್ಮ ಸ್ಕೂಲ್. ಸೊ ಅಲ್ಲಿ ನಾನು 6th 7th ಅಲ್ಲಿ ಮಾಡಿದೆ ಸರ್. ಅದು ರೆಸಿಡೆನ್ಷಿಯಲ್ ಸ್ಕೂಲ್, ಅಲ್ಲಿ 6th 7th ಆತು. ಅದಾದ್ಮೇಲೆ ಧಾರವಾಡ ಬರ್ಬೇಕು ಸ್ವಲ್ಪ ಹೊರಗೆ. ಕಿತ್ತೂರು ಅದ ಅದೇನ ಸರ್, ಅದು ಕಾಡೊಳಗಿತ್ತು ಸ್ಕೂಲ್ ಮೇಲೆ. ಕಿತ್ತೂರಲ್ಲಿ ಮೇಲೆ ಕಾಡೊಳಗಿತ್ತು ಸರ್. ಸೊ ಸ್ವಲ್ಪ ಹೊರಗೆ ಬರಲಿ ಅಂತಂದು ಅಂದ್ರೆ ನಾರ್ಮಲ್ ಹೊರಗೆ ಬರಲಿ ಅಂತಂದು ಆಮೇಲೆ ಧಾರವಾಡ ಶಿಫ್ಟ್ ಆದ್ವಿ ಸರ್. ನಾನು ಸ್ಕೂಲ್ ಮಾಡಿದ್ದೆಲ್ಲ ಧಾರವಾಡದಾಗ ಸರ್, ಲೈಕ್ ಹೈಯರ್ ಸ್ಕೂಲ್ 8th 9th 10th ಪವನ್ ಸ್ಕೂಲ್ದಾಗ ಮಾಡಿದೆ. ಸೊ ಆಮೇಲೆ ಸ್ಕೂಲ್ ಮುಗಿದ್ಮೇಲೆ ಆ್ಯಕ್ಚುಲಿ 10th ಚಲೋ ಸ್ಕೋರ್ ಮಾಡಿದ್ದೆ ಸರ್, 94 ಮಾಡಿದ್ದೆ ಬೋರ್ಡ್ ಅಲ್ಲಿ ಇದೆ ಸರ್ ಅದಿದು. 94% ಮಾಡಿದ್ದೆ. ಅದಾದ್ಮೇಲೆ ಮನ್ಯಾಗೂ ಚಲೋ ಓದ್ತಾಳ ಅಂತಂದು ಸೈನ್ಸ್ ಹಚ್ಚಿದ್ರೆ ಜೆ ಎಸ್ ಎಸ್ ದಾಗ ನಂಗೆ ಸಿಕ್ತು ಸರ್, ಜೆ ಎಸ್ ಎಸ್ ಆರ್ ಎಸ್ ಎಚ್ ಹುಕ್ಕೇರಿ ಕಾಲೇಜ್ ಧಾರವಾಡ, ಜೆ ಎಸ್ ಎಸ್ ಕಾಲೇಜ್. ಸೊ ಅಲ್ಲಿ ನನಗೆ ಇದು ಸೀಟ್ ಸಿಕ್ತು ಸರ್. ಸೈನ್ಸ್ ಮಾಡಿದೆ ಅಲ್ಲಿ, ಬಟ್ ಸೈನ್ಸಿಗೆ ಸ್ವಲ್ಪ ನನಗೆ ಹೊಂದಲಿಲ್ಲ, ಅದಾಗಲಿಲ್ಲ. ಆಮೇಲೆ ಸೈನ್ಸ್ ಪಿ ಯು ಸಿ ಮುಗಿದ್ಮೇಲೆ ನಂಗೆ ಆ್ಯಕ್ಚುಲಿ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು ಸರ್ ಮನ್ಯಾಗ. ಯಾಕಂದ್ರೆ ನಮ್ಮ ಅಕ್ಕ ಜರ್ನಲಿಸಮ್ ಮಾಡಕ್ಕಂತ ಬೆಂಗಳೂರು ಬಂದ್ಲೆ, ನಮ್ಗೆ ಅಷ್ಟು ಅಫೋರ್ಡ್ ಮಾಡಕ್ಕೆ ಆಗಲಿಲ್ಲ ಆಕಿದ ಎಜುಕೇಷನ್ ಆಗಲಿ, ಆಕಿದ ಇರೋದಾಗಲಿ ಇಲ್ಲಿ. ಬಟ್ ಪಪ್ಪ ಇರಲಿ ಕಲೀಲಿ ಅಂತಂದು ಆಕಿಗೆಲ್ಲ ಸ್ವಲ್ಪ ಲೋನ್ ಎಲ್ಲ ಮಾಡಿ ಕಳಿಸಿದ್ರು ಸರ್ ಇಲ್ಲಿ. ಸೊ ಅವಾಗಿಂದ ಸ್ವಲ್ಪ ಇದು ಫೈನಾನ್ಷಿಯಲ್ ಇಶ್ಯೂಸ್ ಚಾಲೂ ಆಯ್ತು. ಅಪ್ಪ ಡ್ಯೂಟಿ ಮಾಡ್ತಿದ್ರು? ಮಾಡ್ತಿದ್ದೆ ಸರ್, ಬಟ್ ಇಲ್ಲಿ ಬೆಂಗಳೂರು ಬಂದು ಇರೋದು, ಅದು ಅಲ್ಲಿದ್ದು ಮ್ಯಾನೇಜ್ ಮಾಡೋದು, ಆಮೇಲೆ ಅಕ್ಕಿ ಕಲಿಸೋದು, ಆಮೇಲೆ ಅಕ್ಕಿ ಹಾಸ್ಟೆಲ್ ಫೀಸ್ ಆಗಲಿ, ನಮಗೆ ಆ ಟೈಮಿಗೆ ಭಾಳ ಎಕ್ಸ್ಪೆನ್ಸಿವ್ ಆಯ್ತು ಸರ್ ಇದೆಲ್ಲ. ಯಾಕಂದ್ರೆ ಕಾಲೇಜ್ ಜೈನ್ ಕಾಲೇಜ್ ಚೂಸ್ ಮಾಡಿದ್ಲು ಅಕ್ಕಿ, ಅಲ್ಲಿ ಸಿಕ್ಕಿತ್ತು ಅಕ್ಕಿಗೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯ್ತು, ಬಟ್ ಇರಲಿ ಅಂತಂದು ಕಲೀಲಿ ಅಂತಂದು ಪಪ್ಪ ಮತ್ತು ಅಕ್ಕಿಗೆ ಇದನ್ನು ಮಾಡಿ ಎಲ್ಲ ಲೋನ್ ಅಥವಾ ಎಲ್ಲ ಮಾಡಿ ಕಳಿಸಿದ್ರು ಸರ್. ಸೊ ನಂಗೆ ಒಂದು ಮೊದಲಿಂದನು ಇತ್ತು ಸರ್, ಆ್ಯಕ್ಟ್ರೆಸ್ ಆಗಬೇಕು ಸ್ವಲ್ಪ ಫೇಮಸ್ ಆಗ್ಬೇಕಂತ ಭಾಳ ಇತ್ತು ತಲೆಯಾಗ. ಯಾಕೆ ಇನ್ನು ಸರ್ ಒಟ್ಟು ಅದು ಏನೋ ಒಂದು ತಲೆಯಾಗ ವಿಚಾರ ಏನಂದ್ರೆ, ಈ ಹೀರೋ ಹೀರೋನ ಆ ಟೈಮಿಗೆ ನಮ್ಗೆ ಅಲ್ಲಿ ಧಾರವಾಡ ಒಳಗೆ ಇದೆಲ್ಲ ಅಷ್ಟು ಗೊತ್ತಿರಲ್ಲಲ್ಲ ಸರ್, ಡ್ರಾಮಾ ಆಗಲಿ ಅದೆಲ್ಲ ಸ್ವಲ್ಪ ಕಮ್ಮಿ ನನ್ನ ಪ್ರಕಾರ. ಸೊ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಸರ್ ಏನು ಹೆಂಗೆ ಇರ್ತೈತಿ ಅಂತ. ನನಗೇನು ಅನಿಸ್ತಿತ್ತು, ಏ ಬೆಂಗಳೂರು ಹೋಗ್ಬಿಟ್ರೆ ಹೀರೋನ್ ಆಗ್ಬಿಡೋದು ಅಷ್ಟೇ ಮುಗೀತು. ಬಟ್ ಬೆಂಗಳೂರು ಬಂದ್ಮೇಲೆ ಆಗೋದಂದ್ರೆ ಆಗೋದ ಹಂಗೆ. ಬೆಂಗಳೂರದಾಗ ಅದಾರಂದ್ರೆ ಅವ್ರಿಗೆ ಏನು ಎಲ್ಲ ಇರ್ತೈತಿ, ಈಸಿ ಸಿಕ್ಬಿಡ್ತೈತಿ ಅಂತ ಆ ಥರ ಯೋಚನೆ ಸರ್. ಸೊ ಆ್ಯಕ್ಟ್ರೆಸ್ ಆಗ್ಬೇಕಂದ್ ಮೇನ್ ಎದಕ್ಕೆ ಅಂದ್ರೆ ಸರ್, ಲೈಕ್ ಫೈನಾನ್ಷಿಯಲ್ ಇಶ್ಯೂಸ್ ನೋಡಿ ಐ ಥಾಟ್ ದಿಸ್ ಈಸ್ ದ ಈಸಿಯರ್ ವೇ ಟು ಮೇಕ್ ಮನಿ. ಹಾಂ, ಟು ಅಂತ ಅನಿಸ್ತು ಸರ್, ಲೈಕ್ ಟು ಹೆಲ್ಪ್ ಮೈ ಫ್ಯಾಮಿಲಿ. ಬೇರೆದಾದ್ರೆ ನಾನು ನೋಡಿದ್ದೆ ಎಲ್ಲ ಇಂಜಿನಿಯರಿಂಗು ಡಾಕ್ಟರು ಮಾಡ್ತಿದ್ರು, ಬಟ್ ನನಗೆ ಅನ್ನಿಸ್ತು ನಾನು ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ನಾನು ನಂದು ಏನೋ ಯಾರಿಗೂ ತೋರಿಸ್ಬೇಕಂದ್ರೆ, ಓಕೆ ನಾನು ಏನೋ ಮಾಡ್ಬೋದು ಅಂತ ತೋರಿಸ್ಬೇಕಂದ್ರೆ ದಿಸ್ ಇಸ್ ಮೈ ವೇ ಅಂತ ನನಗೆ ಆ ಟೈಮಿಗೆ ಅನಿಸ್ತಿತ್ತು ಸರ್. ಯಾವಾಗ ಪಿ ಯು ಓದುವಾಗ? ಪಿ ಯು ಅಂದರೆ ಇನ್ನೂ ಸ್ವಲ್ಪ ಸಣ್ಣಕಿನ್ನ ಇದ್ದೆ ಸರ್ ನಾವು, ಅವಾಗ ಸ್ವಲ್ಪ ಅಷ್ಟು ಮೆಚುರಿಟಿ ಇರಲಿಲ್ಲ. ನಂಗಿನ್ನೂ ನೆನಪೈತೆ ನಮ್ಮ ಮಮ್ಮಿಗೆ ನಾವು ಒಂದ್ಸಲ ಹಂಗೆ ಕೂತಿದ್ವಿ ಸರ್, ವಾಕಿಂಗ್ ಮಾಡೋಕೆ ಹೋದಾಗ ಕುಂತಿದ್ವಿ. ಅವಾಗ ಹೇಳಿದ್ದೆ ನನ್ನ ಮಮ್ಮಿ, ಇಲ್ಲ ಈಗ ಎಲ್ಲರಿಗೂ ನಾ ಏನೋ ನಮ್ಮ ಕಡೆಯಿಂದನೂ ಆಕೈತಿ, ನಾವು ಮಾಡ್ತೇವೆ ಅಂತ ತೋರಿಸ್ಬೇಕಂದ್ರೆ ದಿಸ್ ಇಸ್ ದ ಓನ್ಲಿ ವೇ, ಆ್ಯಕ್ಟ್ರೆಸ್ ಆಗಿನೇ ನಾ ತೋರಿಸ್ಬೋದು, ನಾ ಬೇರೆ ಡಾಕ್ಟರ್ ಇಂಜಿನಿಯರ್ ಆದರೆ ಯಾರೂ ನಂಗೆ ನೋಡೋಂಗಿಲ್ಲ, ಗೊತ್ತು ಆಗಂಗಿಲ್ಲ ನಾ ಏನು ಸಾಧನೆ ಮಾಡೇನಂತಂದು. ಸೊ ಇದ ಅಂದ್ರೆ ಲೈಕ್ ಅದು ಇಮ್ಮೆಚುರಿಟಿ ಅನ್ಕೋಬೋದು ಸರ್, ಆ ಟೈಮಿಗೆ ಏನು ಗೊತ್ತಿರಲಿಲ್ಲ ಏನು ಇರ್ತೈತಿ ಅಂತಂದು ಹಿಂಗೆ ಅಂದಿದ್ದೆ. ಅದಾದಮೇಲೆ ಬಟ್ ಪಿ ಯು ಸಿ ಮುಗೀತು ಸರ್, ನಂದು ಪಿ ಯು ಸಿ ಮುಗಿದ್ಮೇಲೆ ಏನು ಮಾಡಬೇಕಂತ ನನಗೆ ಇರಲಿಲ್ಲ ಆ ಟೈಮಿಗೆ ಆ್ಯಕ್ಚುಲಿ, ಯಾಕಂದ್ರೆ
ಕ್ಲಾರಿಟಿ ಇರಲಿಲ್ಲ. ಯಾಕಂದ್ರೆ ನಮ್ಮ ಪಿ ಯು ಸಿದಾಗ ಅಷ್ಟು ಸ್ಕೋರ್ ಸರಿ ಆಗಿರಲಿಲ್ಲ. ಸೈನ್ಸ್ ತಗೊಂಡಿದ್ದೆ, ಬಯಾಲಜಿ ಮಾಡಿದ್ದೆ, ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಓದಕ್ಕೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸರ್ ಸೈನ್ಸ್. ಹತ್ತನೇ ಕ್ಲಾಸಲ್ಲಿ ಟಾಪರ್, ಪಿ ಯು ಸಿ ಸ್ವಲ್ಪ ಡೌನ್ ಸ್ವಲ್ಪ ಡೌನ್ ಆಗ್ಬಿಡ್ ಸರ್, ಆಮೇಲೆ ಸ್ಕೋರು ಡೌನ್ ಆತ. ಬಟ್ ಈಗ ಮತ್ತೆ ಅಲ್ಲೇ ಏನಿಲ್ಲ, ನಮ್ಮ ಅಕ್ಕನೂ ಇಲ್ಲೇ ಅದಾಳ ಅಂತೇಳಿ, ಅಕ್ಕಿ ಒಬ್ಬಕಿನ ಅಕ್ಕಳ ಅಂತೇಳಿ ನಾನು ಇಲ್ಲೇ ಬಂದೆ ಸರ್. ನಂಗೆ ನ್ಯಾಷನಲ್ ಕಾಲೇಜ್ ಒಳಗೆ ಸಿಕ್ತು ಇಲ್ಲಿ ಬಸವನಗುಡಿ. ಸೊ ಇಲ್ಲಿ ಬಂದು ನಾ ಬಿ ಸಿ ಎ ತಗೊಂಡೆ ಸರ್. ಯಾಕಂದ್ರೆ ನನ್ಗೆ ಆ ಟೈಮಿಗೆ ಪಪ್ಪಾಗೇನಿತ್ತು, ನಾ ಇಂಜಿನಿಯರಿಂಗ್ ಸ್ವಲ್ಪ ಮನೆಯಾಗೆಲ್ಲ ಫ್ಯಾಮಿಲಿ ಒಳಗೆಲ್ಲ ಇಂಜಿನಿಯರಿಂಗ್ ಮಾಡಿ ಎಲ್ಲ ಸ್ವಲ್ಪ ಚಲೋ ವೆಲ್ ಸೆಟಲ್ಡ್ ಆಗಿದ್ರು ಸರ್. ಸೊ ಅವ್ರಿಗೆ ಒಂದು ಏನು ಆಸೆ ಇತ್ತು, ಇಕಿಯರ ಅಕ್ಕಿ ನಮ್ಮ ಅಕ್ಕ ಅಂದ್ರೂ ಅಕ್ಕಿ ಜರ್ನಲಿಸಮ್ ತಗೊಂಡ್ಲಿ ಸರ್, ಅಕ್ಕಿಗೆ ಇಂಟ್ರೆಸ್ಟ್ ಇತ್ತು, ಶಿ ವಾಸ್ ಕ್ಲಿಯರ್ ಅಕ್ಕಿ ಏನು ಮಾಡ್ಬೇಕಂತ ಹೇಳಿ. ನಾ ಕ್ಲಿಯರ್ ಇರಲಿಲ್ಲ. ಸೊ ಪಪ್ಪಾಗೇನಿತ್ತು, ಅಟ್ಲೀಸ್ಟ್ ಇಂಜಿನಿಯರಿಂಗ್ ಇಕ್ವಿವೆಲೆಂಟ್ ಏನಾರ ಮಾಡಲಿ ಅಂತಂದು. ಸ್ಕೋರು ಅಷ್ಟು ಇಂಜಿನಿಯರಿಂಗ್ ಸೀಟ್ ಐ ಐ ಟಿ ಜೆಇ ಮಾಡೋಷ್ಟು ಸ್ಕೋರ್ ಇರಲಿಲ್ಲ ಸರ್ ನಂದು. ಸೊ ಇಕ್ವಿವೆಲೆಂಟ್ ಅಂದ್ರೆ ಬಿ ಸಿ ಎ ಆಯ್ತಲ್ಲ. ಸೊ ಬಿ ಸಿ ಎ ಮಾಡ್ಬೇಕಂತಂದು ನಾ ಇಲ್ಲಿ ಬೆಂಗಳೂರು ಬಂದೆ ಸರ್. ಫಸ್ಟ್ ಸೆಮ್ ಆಯ್ತು, ಸೆಕೆಂಡ್ ಸೆಮ್ ಆಯ್ತು, ಸ್ವಲ್ಪ ಅವಾಗ ಸ್ವಲ್ಪ ಇಂಟ್ರೆಸ್ಟ್ ಬಂತು ಸರ್ ಓದ್ಬೇಕಂತ. ಸ್ವಲ್ಪ ಇಲ್ಲಿ ಕಾಲೇಜಿಗೆ ಬಂದ್ಮೇಲೆ ಸ್ವಲ್ಪ ಸೀರಿಯಸ್ನೆಸ್ ಬಂತು. ಅವಾಗ ಐ ಕುಡ್ ರಿಯಲಿ ನೋ ವಾಟ್ ಇಸ್ ಲೈಫ್ ಬೆಂಗಳೂರು ಬಂದ್ಮೇಲೆ. ಅಲ್ಲಿ ಮಟ್ಟ ನಂಗೇನು ಐಡಿಯಾ ಇರಲಿಲ್ಲ ಸರ್, ಏನಿರ್ತೈತಿ ಏನು, ನಾರ್ಮಲ್ ಅನ್ಕೊಂಡ್ಬಿಟ್ಟಿದ್ದೆ ನಾ ಎಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ನಾವಿಬ್ಬರೆ ಇರೋದಾಗಲಿ, ನಾವು ಮಾಡ್ಕೊಳ್ಳೋದು ಸ್ಟ್ರಗಲ್ ನಾವು ನೋಡಿದ್ದು, ಬರೀ ಅನ್ನ ತಿನ್ನೋದಾಗಲಿ, ಯಾಕಂದ್ರೆ ಮಾಡ್ಕೊಳ್ಳೋಕೆ ಟೈಮ್ ಇರ್ತಿರ್ಲಿಲ್ಲ ಸರ್. ಇಬ್ಬರು ಕಾಲೇಜ್ ಹೋಗ್ತಿದ್ವಿ. ಸೊ ಅವಾಗ ರಿಯಲೈಸ್ ಆಯ್ತು, ಓಕೆ ಏನೋ ಒಂದು ಮಾಡ್ಬೇಕು, ಆ್ಯಕ್ಟಿಂಗ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಇನ್ ಸಮ್ ಅದರ್ ಲೈನ್ ಅಂಥೇಳಿ ಸ್ವಲ್ಪ ಸೀರಿಯಸ್ನೆಸ್ ಅವಾಗ ಬಂತು ಸರ್ ನಂಗೆ. ಆಮೇಲೆ ಓದಾಕತ್ತೆ ಸ್ವಲ್ಪ ಎಲ್ಲ ಚಲೋ. ಅದು ಬಿ ಸಿ ಎನು ನಾನೆಲ್ಲ ಸ್ವಲ್ಪ ಇದ್ದೆ ಸರ್, ಟಾಪ್ ಒಳಗೆ ಇದ್ದೆ. ಫಸ್ಟ್ ಸೆಮಿಸ್ಟರ್ ಆಗಲಿ ಸೆಕೆಂಡ್ ಸೆಮಿಸ್ಟರ್ ಆಗಲಿ ಟೀಚರ್ಸ್ಗೂ ಎಲ್ಲ ಪರಿಚಯ ಇತ್ತು, ಒಳ್ಳೆ ಇದು ಇತ್ತು. ಆಮೇಲೆ ಥರ್ಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರಿಂದ ಎಲ್ಲ ಲಾಕ್ಡೌನ್ ಚಾಲು ಆಯ್ತು ಸರ್ ನಮ್ಗೆ, ಎಲ್ಲ ಆನ್ಲೈನ್ ಕ್ಲಾಸಸ್ಸು ಅದು ಇದು ಅಂತೇಳಿ. ನಾ ಆ್ಯಕ್ಚುಲಿ ಸರ್ ನಂಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್, ನಮಗೇನಂದ್ರೆ ನಂಗೆ ಆ ಟೈಮಿಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂದ್ರೆ ಬರೀ ಟಾಪರ್ಸ್ ಹೋಗ್ತಾರೆ. ಯಾರು ಹಿಂಗೆ ನಮ್ಮ ನಾ ಎವ್ರೇಜ್ ಅಂತಲೂ ಹೇಳಂಗಿಲ್ಲ ಸರ್, ಇದ್ದೆ ಬಟ್ ನಾಟ್ ಎಟ್ ದ ಟಾಪ್ ಆಲ್ಸೋ, ಸ್ವಲ್ಪ ಎವ್ರೇಜ್ ಅಲ್ಲ, ನಡುವಿದ್ದೆ. ಸೊ ನನಗೇನಂದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ ಇತ್ತು, ಓಕೆ ನಂದು ಕ್ಯಾಂಪಸ್ ಪ್ಲೇಸ್ಮೆಂಟ್. ಯಾಕಂದ್ರೆ ನಮ್ಮ ಸೀನಿಯರ್ ಬ್ಯಾಚ್ದಾಗ ಏನಿತ್ತು ಸರ್, ಟಾಪರ್ಸ್ ಆಗಿಬಿಟ್ಟಿದ್ರು, ಎಲ್ಲರೂ ಟಾಪರ್ಸಿಗೆ ಸೆಲೆಕ್ಟ್ ಆಗಿಬಿಟ್ಟಿದ್ರು ಕ್ಯಾಂಪಸ್ಸಿಗೆ. ಸೊ ನಂಗೇನು ಒಂದು ತಲೆಯಾಗ ಅಂದರೆ, ಓಕೆ ನಂದೇನು ಆಗಂಗಿಲ್ಲ, ಬಿ ಸಿ ಎಂದ್ರೂ ನಂಗೆ ಜಾಬ್ ಸಿಗೋದು ಕಷ್ಟನೇ ಐತಿ, ಕ್ಯಾಂಪಸ್ ಏನು ಆಗಂಗಿಲ್ಲ ಅಂತೇಳಿ ನಾ ಎನ್ ಐ ಟಿಗೆ ಪ್ರಿಪೇರ್ ಆಗತ್ತಿದ್ದೆ ಸರ್. ಎನ್ ಐ ಟಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ಎಮ್ ಸಿ ಎ ಮಾಡಕ್ಕೆ, ಎನ್ ಐ ಟಿ ಹಾಂ ಹೈಯರ್ ಸ್ಟಡೀಸ್ಗೆ ಎಮ್ ಸಿ ಎನ ಬಾ ಅಂತೇಳಿ. ಸೊ ಪ್ರಿಪೇರ್ ಆಗತ್ತಿದ್ದೆ. ಅದು ಆಗೋ ಟೈಮಾಗೇನ ನಂಗೆ ಇದು ಹಿಂಗೆ ಕಾಲೇಜ್ ಗ್ರೂಪ್ದಾಗ ಒಂದು ಮೆಸೇಜ್ ಬಂತು ಸರ್, ನಮ್ಮ ಕನ್ನಡ ಸರಿಂದ, ಶಿವಣ್ಣ ಸರಿಂದ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರಿಂದ ಆಗಿತ್ತು ಸರ್ ಇದು, ಅವ್ರ ಕನ್ನಡ ಗ್ರೂಪ್ದಾಗ ಹಿಂಗೆ ಮೆಸೇಜ್ ಬಂತು, ಹಿಂಗೆ ಹುಡ್ಕಾಕತ್ತಾರ ಮೂವಿಗೆ ಸ್ವಲ್ಪ ಡಾರ್ಕ್ ಸ್ಕಿನ್ಡ್ ಇರಬೇಕಂತ ಇದಿತ್ತು ಸರ್ ಅವ್ರದ್ದು ಕ್ರೈಟೇರಿಯಾ ಇತ್ತು. ಬಟ್ ನಾ ಇರಲಿ ಆಡಿಷನ್ ಕೊಟ್ಬಿಡು, ನಾನು ನೋಡು ಏನು ಆಕೈತಿ, ಇಂಟ್ರೆಸ್ಟ್ ಅಂತೂ ಐತೆ ಹೆಂಗಿದ್ರು ಅಂತೇಳಿ. ಆ್ಯಕ್ಚುಲಿ ನಾನು ಆ ಟೈಮಿಗೆ ಪಪ್ಪಾಗೆ ಹೇಳಿರಲಿಲ್ಲ ಸರ್. ನನಗೇನು ಒಂದು ಹೆದರಿಕೆ ಅಂದರೆ ಸಪೋರ್ಟ್ ಮಾಡ್ತಾರೋ ಇಲ್ಲೋ ಪೇರೆಂಟ್ಸ್, ಅವ್ರು ಹೆಂಗೆ ತೊಗೋತಾರೆ, ಬಿಕಾಸ್ ಅವರು ಇದು ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ, ಅವ್ರಿಗೇನು ಗೊತ್ತಿಲ್ಲ ಈ ಬ್ಯಾಕ್ಗ್ರೌಂಡ್ ಬಗ್ಗೆ ಹೆಂಗಿರ್ತೈತಿ ಅಂಥೇಳಿ. ಸೊ ಆ್ಯಕ್ಚುಲಿ ಅದು ಸರ್ ಹಂಗೆ ಕಳಿಸಿದ ಮೇಲೆ ಸರ್ ನಾನು ಕಾಂಟ್ಯಾಕ್ಟ್ ಮಾಡಿದೆ ಪೃಥ್ವಿ ಸರಿಗೆ. ಆ ಟೈಮಿಗೆ ಏನಾಗಿತ್ತು ಅಂದ್ರೆ ಸರ್, ಪೃಥ್ವಿ ಸರ್ದು ಡಿ ಪಿ ಇರಲಿಲ್ಲ, ಏನು ಸ್ಟೇಟಸ್ ಇರಲಿಲ್ಲ, ಒನ್ ಟೈಪ್ ಹೆದರಿಕೆ ಏನಪ್ಪ ಇದೆ ಯಾರು ಅಂಥೇಳಿ. ಬಟ್ ನಾವು ಆಡಿಷನ್ ಹಿಂಗೆ ಮೆಸೇಜ್ ಮಾಡಿದ್ದೆ ಸರ್, ಹಿಂಗೆ ಇಂಟ್ರೆಸ್ಟೆಡ್ ಇದ್ದೀನಿ, ಒಂದೆರಡು ಫೋಟೋಸ್ ಕಳಿಸಿದೆ ಸರ್ ಈಗ ನಾನು, ಹಿಂಗೆ ಇಂಟ್ರೆಸ್ಟ್ ಆಯ್ತು ಸರ್ ನನಗೆ ಮಾಡಬೇಕು ಅಂತಂದು ಸರ್. ಆಮೇಲೆ ಒಂದು ವಾಯ್ಸ್ ನೋಟ್ ಕಳಿಸಿದ್ರು, ಹಿಂಗೆ ಹಿಂಗೆ ನೀವು ಕಾಲೇಜಿಂದ ಎಕ್ಸ್ಪೆಲ್ ಆಗಿರಿ ಅಂತ ಅನ್ಕೋರಿ, ಅಂದ್ಕೊಂಡಾದ್ಮೇಲೆ ಅದು ಕಾಲೇಜಿಂದ ಎಕ್ಸ್ಪೆಲ್ ಆದಮೇಲೆ ನಿಮ್ಮ ಪೇರೆಂಟ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಿಮ್ಮ ಫ್ಯಾಮಿಲಿ ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಅದನ್ನು ಇದನ್ನು ಮಾಡಿರಿ ಅಂತಂದು. ಲೈಕ್ ಒಂದು ಆಡಿಷನ್ ಮಾಡಿ, ಒಂದು ಸ್ಕ್ರಿಪ್ಟ್ ಗತ್ತೆ ಮಾಡ್ಕೊಂಡು ಒಂದು ಆಡಿಷನ್ ಮಾಡಿರಿ ಅಂತಂದು. ನಾನು ನಂದನ್ನು ಲೈಕ್ ಒಂದು ಯೋಚನೆ ಮಾಡಿದೆ ಸರ್, ಹಿಂಗೆ ಕಾಲೇಜಿಂದ ಬರೋದು, ಬ್ಯಾಗ್ ಹಿಡ್ಕೊಂಡು ಅಳ್ಕೋತ, ಆಮೇಲೆ ರೂಮ್ದಾಗ ಹೋಗಿ ಬಾಕ್ಲ ಹಾಕೊಂಡು ಕುಂದ್ರದ, ಆಮೇಲೆ ಅಳ್ಕೋತ್ ಕುಂದ್ರದ, ಆಮೇಲೆ ಹೊರಗಿಂದ ಪೇರೆಂಟ್ಸ್ ಕರೆಯಾಕತ್ತಾರೆ ಏನಾತ ಏನಾತ ಅಂತ ಹೇಳಿ. ಸೊ ಐ ಆಮ್ ನಾಟ್ ಏಬಲ್ ಟು ಟೆಲ್ ದಮ್ ಏನು ಆಗತ್ತೈತಿ ಅಂತ ನನಗೆ ಹೇಳಕ್ಕೆ ಆಗವಲ್ತು, ಅಷ್ಟು ತ್ರಾಸ ಆಗತ್ತೈತಿ ಅಂತ. ಹಂಗೆ ಲೈಕ್ ಏನೋ ಆಗೈತಿ ಕಾಲೇಜ್ದಾಗ ಅಂಥೇಳಿ ಹಂಗೆ ಮಾಡಿ ನಮ್ಮ ಅಕ್ಕಂದ ಕಾಲೇಜ್, ಅಕ್ಕಿ ಜರ್ನಲಿಸಮ್ ಮಾಡತ್ತಿದ್ಲಲ್ಲ ಸರ್, ಸೊ ಅಕ್ಕಿದ ಪ್ರಾಜೆಕ್ಟ್ ಐತಿ ಅಂತ. ಅವಾಗ ನಾವಿರೋದು ಆ್ಯಕ್ಚುಲಿ 1 BHKದಾಗಿದ್ವಿ ಸರ್, ಇಲ್ಲೇ ತ್ಯಾಗರಾಜನಗರಲ್ಲಿ 1 BHK ಇತ್ತು ಸರ್ ಅವಾಗ. ಅವಾಗ ಏನಾಗ್ಬಿಡ್ತಿತ್ತು, ಎಲ್ಲರೂ ಮನ್ಯಾಗ ಒಂದ ರೂಮ್ದಾಗ ಇರ್ತಿದ್ವಿ, ಏನು ಗೊತ್ತಾಗ್ತಿರ್ಲಿಲ್ಲ. ಸೊ ನಾ ಇವ್ರಿಗೆ ಏನು ಹೇಳಿದೆ ಮನ್ಯಾಗ, ಅಕ್ಕಂದು ಪ್ರಾಜೆಕ್ಟ್ ಐತಿ, ಕಾಲೇಜಿನ ಪ್ರಾಜೆಕ್ಟ್ ಐತಿ, ಸೊ ಅದು ಮಾಡಬೇಕು, ಅದಕ್ಕೊಂದು ವಿಡಿಯೋ ಮಾಡತ್ತೀವಿ ಅಂದ್ವಿ. ನಾವು ಆಡಿಷನ್ ಅಂತ ಹೇಳಿರಲಿಲ್ಲ ಸರ್, ಯಾಕಂದ್ರೆ ಅವ್ರು ಏನಾಗ್ಬಿಡ್ತೈತಿ, ನಮ್ಮ ಪೇರೆಂಟ್ಸ್ ಸ್ವಲ್ಪ ಹೋಪ್ ಇಟ್ಕೊಂಡು ಬಿಡ್ತಾರೆ, ಏ ಮಾಡಿಬಿಡ್ತಾಳೆ ನಮ್ಮ ಮಗಳು ಆಗಿಬಿಡ್ತೈತಿ ಅಂತಂದು. ಸೊ ನನಗೇನಾರು ಒಂದು ವೇಳೆ ಸಿಲೆಕ್ಟ್ ಆಗಿಲ್ಲ ಅಂದ್ರೆ ಪಾಪ ಅವ್ರದ್ದು ಹೋಪ್ಸ್ ಮುರಿಬಾರ್ದಲ್ಲ, ಡಿಸಪಾಯಿಂಟ್ ಆಗ್ಬಾರ್ದು, ಪೇರೆಂಟ್ಸ್ ಡಿಸಪಾಯಿಂಟ್ ಆಗ್ಬಾರ್ದು ಅಂತೇಳಿ ಅವ್ರಿಗೆ ಹೇಳಿರಲಿಲ್ಲ ಸರ್. ಹಾಂ ಆಡಿಷನ್ ಅಂತೇಳಿ, ನಮ್ಮ ಅಕ್ಕನ ಕಾಲೇಜ್ ಪ್ರಾಜೆಕ್ಟ್ ಐತಿ ಅಂಥೇಳಿ ಎಲ್ಲ ಮಾಡಿದ್ವಿ, ಕಳಿಸಿದ್ವಿ ಸರ್, ವಿಡಿಯೋ ಮಾಡಿ ಕಳಿಸಿದೆ, ಆಡಿಷನ್ ಮಾಡಿ ಕಳಿಸಿದೆ. ಅದು ಆಡಿಷನ್ ಆ್ಯಕ್ಚುಲಿ ಚಲೋ ಬಂತು ಸರ್, ನಂಗೆ ಅಷ್ಟು ಕಾನ್ಫಿಡೆನ್ಸ್ ಬಂದ್ರೆ. ಹಾಂ ನಮ್ಮ ಅಕ್ಕ ಫೋನಿಂದ ವಿಡಿಯೋ ಮಾಡಿದ್ಲಿ ಸರ್, ನಾ ಆ್ಯಕ್ಟಿಂಗ್ ಮಾಡಿದೆ, ಹಿಂಗೆ ಹಿಂಗೆ ಸ್ಟೆಪ್ಸಿಂದ ನಡ್ಕೋತ ಬರೋದು ಮಾಡಿದೆ ಸರ್. ಆಮೇಲೆ ಒಮ್ಮೆಕ್ಲೆ ಡೋರ್ ಹೋಗಿ ಹಾಕೊಳ್ಳೋದು ಥಡ್ ಅಂತ ಹಾಕೊಂಡು, ಆಮೇಲೆ ಒಳಗೆ ಹೋಗಿ ಅಳ್ಕೊಂಡು
ಮಮ್ಮಿ ಏನಾಗೋದಿಲ್ಲ ಬಾ ನಾ ಮಾತಾಡ್ತೇನೆ ಅವ್ರ ಜೊತೆ ಅಂತ ಹೇಳಿ ಹಿಂಗ್ ಕನ್ವಿನ್ಸ್ ಮಾಡೋದು. ಸೊ ಒನ್ ಮಿನಿಟ್ 30 ಸೆಕೆಂಡ್ಸ್ ಇಂದ ವಿಡಿಯೋ ಮಾಡಿ ಕಳಿಸಿದ್ದೆ ಸರ್. ನಿಮ್ಮ ತಾಯಿ ಎಲ್ಲ ಮಾಡಿದ್ರು? ಹಾ ಇದ್ದಾರೆ, ಸ್ವಲ್ಪ ಇದ್ದಾರೆ. ಸೊ ಫ್ಯಾಮಿಲಿ ಲೈಕ್ ಮಾಡಿ? ಹಾ ಅದು ಅದು ಅವ್ರಿಗೆ ಆಕ್ಚುಲಿ ನಮ್ಮ ಮಮ್ಮಿಗೆ ಅಷ್ಟೇ ಹೇಳಿದ್ದೆ ಸರ್, ಹಿಂಗೆ ಮಾಡಾತೇನಿ ಸರ್ ನೀನು ಬಾ ಅಂತ ಹೇಳಿ. ಸೊ ಯಾಕಂದ್ರೆ ಅವ್ರು ಸರ್ ನಂಗೆ ಕ್ಲಿಯರ್ ಆಗಿ ಹೇಳಿದ್ರಲ್ಲ ಸರ್ ಪೃಥ್ವಿ ಸರ್ ಪೇರೆಂಟ್ಸ್ ರಿಯಾಕ್ಷನ್ ಇರಲಿ ಅಂತ ಹೇಳಿ. ಸೊ ಆಡಿಷನ್ ಮಾಡಿ ಕಳಿಸಿದೆ. ಈವ್ನಿಂಗ್ ಅನ್ನೋಕ್ಕೆ ಸರ್ದು ರಿಪ್ಲೈ ಬಂತು ಸರ್ ನನಗೆ, ಚಲೋ ಮಾಡಿ, ಇನ್ನೂ ಸೆಲೆಕ್ಟ್ ಆಗಿಲ್ಲ ಬಟ್ ಇನ್ನೊಂದು ಸ್ಕ್ರಿಪ್ಟ್ ಕಳಿಸ್ತೇನೆ ನಾನು ನಿನಗೆ ಮೂವಿದಾಗಿಂದ, ಅದೊಂದು ಮಾಡಿ ಕಳಿಸ್ ಅಂತಂದ. ನಾ ಎಷ್ಟು ಎಕ್ಸೈಟೆಡ್ ಆಗಿಬಿಟ್ಟಿದ್ದೆ ಅಂದರೆ ಸರ್ ನಾ ಒಂದೊಂದು ಅದು ಯಾವಾಗ ಕಳಿಸಿದ್ರೆ ಅವಾಗ ಒಂದು ಹಾಫ್ ಆನ್ ಅವರ್ದಾಗ ಮಾಡಿ ಕಳಿಸ್ಬಿಡೋದು. ಆಮೇಲೆ ಸರ್ ಮತ್ತೆ ಕಾಲ್ ಮಾಡಿ ಹೇಳಿದ್ರು ಸ್ವಲ್ಪ ಟೈಮ್ ತಗೋ, ಟೇಕ್ ಟೈಮ್, ಆರಾಮ್ಸೆ ಮಾಡ, ಏನು ಗಡ್ಬಡಿ ಇಲ್ಲ ಅಂತಂದು ಟೈಮ್ ತಗೋ ಅಂತಂದ್ರೆ. ಅವಾಗ ಆ್ಯಕ್ಚುಲಿ ನಾ ಅವಾಗ ಹೋಗಿ ಹೇಳಿದ್ದೆ ಸರ್ ಪೇರೆಂಟ್ಸಿಗೆ ಹಿಂಗೆ ಮಾಡಿ ಕಳಿಸಿದ್ದೆ, ಸೊ ಸಿಲೆಕ್ಟ್ ಆಗೈತಿ ಅಂತಂದು. ಸೆಲೆಕ್ಟ್ ಆಗ್ಬಿಟ್ರಿ? ಸಿಲೆಕ್ಟ್ ಅಂದರೆ ಸರ್ ಇದೆ ಸೆಕೆಂಡ್ ಆಡಿಷನಿಗೆ ಸಿಲೆಕ್ಟ್ ಆಗೈತೆ ಅಂತ. ಅವಾಗ ಇವರು ಸಪೋರ್ಟ್ ಇದ್ರು ಸರ್, ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಯಾಕಂದ್ರೆ ಫಸ್ಟ್ ಟೈಮ್ ಆ ಥರ ನಾ ಏನೋ ಪರ್ಮಿಷನ್ ಕೇಳಕ್ಕೆ ಹೋಗಿದ್ದೆ ಪೇರೆಂಟ್ಸ್ ಕಡೆ. ಸಪೋರ್ಟ್ ಮಾಡ್ತಾರೋ ಯಾಕಂದ್ರೆ ಅವ್ರದ್ದು ಹೆಂಗಿರ್ತೈತಿ ನಮಗೆ ಗೊತ್ತಿರೋದಂಗೆ. ಬೆಂಗಳೂರಿಗೆ ಬಂದಿರಲಿಲ್ಲ? ಇಲ್ಲ, ಬೆಂಗಳೂರಲ್ಲೇ ಇದ್ವಿ ಸರ್, ಲಾಕ್ಡೌನ್ ಟೈಮಲ್ಲಿ ಸರ್ ಇದು 2020-21. ಸೊ ಆಮೇಲೆ ಆಮೇಲೆ ಅದು ಆಡಿಷನ್ ಕಳಿಸಿದ್ರು ಸರ್, ಆಮೇಲೆ ಅದು ಮಾಡಿ ಕಳಿಸಿದೆ. ಅದು 1-3-4 ಟೇಕ್ಸ್ ಆದಮೇಲೆ ಸೆಲೆಕ್ಟ್ ಆಯ್ತು ಸರ್. ಅದು ಸೆಲೆಕ್ಟ್ ಆದಮೇಲೆ ಎಲ್ಲ ಸ್ವಲ್ಪ ಖುಷಿಯಾದ್ರೆ, ಮನೆಯಾಗೂ ಖುಷಿಯಾದ್ರೆ, ನನಗೂ ನೆನಪಾಯ್ತು ಇನ್ನೂ ಮಟ್ಟ ಅಲ್ಲಿ ಕಾಯಿ ಒಂದು ಚೇರ್ ಮೇಲೆ ಕೂತಾಳಾಕತ್ತಿದ್ದೆ ನಾನು. ಆಗ್ಬಿಡತ್ತಲ್ಪ ಫೈನಲಿ ಏನೋ ಒಂದು ವಿಚಾರ ಮಾಡ್ಕೊಂಡು ಬೆಂಗಳೂರು ಬಂದಿದ್ದಕ್ಕೆ ಸ್ವಲ್ಪ ಏನೋ ಯೂಸ್ ಆತಲ್ಲ ಅಂತಂದು. ಆ್ಯಕ್ಚುಲಿ ಅದಕ್ಕಿಂತ ಮೂವಿಗಿಂತ ಮುಂಚೆ ಸರ್ ನಾ ಹೇಳ್ಬೇಕಂದ್ರೆ, ನಾವು ಲಾಕ್ಡೌನ್ ಟೈಮ್ದಾಗ ನಾ ಒಂದು ಹೋಟೆಲ್ದಾಗೂ ಕೆಲಸ ಮಾಡಿದ್ದೆ ಸರ್. ಯಾಕಂದ್ರೆ ಲಾಕ್ಡೌನ್ ಟೈಮ್ದಾಗ ನಮ್ಮ ಪಪ್ಪ ಟೀಚರ್ ಇದ್ರಲ್ಲ, ಲೆಕ್ಚರರ್ ಇದ್ರು ಅವ್ರು ಅಲ್ಲಿ ಧಾರವಾಡದಾಗ. ಅವ್ರೆಲ್ಲ ಬಿಟ್ಟಿಲ್ಲೇ ನಮ್ಮಿಬ್ಬರು ಸಂಬಂಧ ನಮ್ಮಿಬ್ಬರು ಸೇಫ್ಟಿ ಸಂಬಂಧ ಅಂತ ಬಂದಿದ್ರು. ಹಾಂ, ಕೆಲಸ ಬಿಟ್ಟು ಬಂದಿದ್ರು ಸರ್. ಹಾಂ, ಯಾಕಂದ್ರೆ ಆಮೇಲೆ ಅಲ್ಲಿ ಅವ್ರು ಇರೋದು ನಾವು ಭಾಳ ಸ್ವಲ್ಪ ಹೆದರಿಕೆ ಆಗಿಬಿಟ್ಟಿತ್ತಲ್ಲ ಸರ್. ನಾವು ಬೆಂಗಳೂರದಾಗ ಎಲ್ಲ ಜಾಸ್ತಿ ಆಗಾಕತ್ತಿದ್ದ ಕೇಸಸ್, ಸೊ ಅವ್ರು ಇರಲಿ ನಮ್ಮ ಅವ್ರ ಕಡೆನ ಇರೂನು ಅಂತ. ಆಮೇಲೆ ನಮ್ಗೆ ಅಲ್ಲಿ ಇಲ್ಲಿಂದ ಅಲ್ಲಿ ಹೋಗಾಕೂ ಇಟ್ ವಾಸ್ ಡಿಫಿಕಲ್ಟ್, ಯಾಕಂದ್ರೆ ಬೆಂಗಳೂರು ಜನ ಅಂದಮೇಲೆ ಸ್ವಲ್ಪ ಆ ಸೈಡ್ ಹೆದರ್ತಿದ್ರಲ್ಲ ಸರ್ ಆ ಟೈಮಿಗೆ, ಯಪ್ಪ ಇವ್ರು ತೊಗೊಂಡ ಬರ್ತಾರ ಅಂತೇಳಿ. ಅದಕ್ಕೆ ನಮ್ಮ ಪೇರೆಂಟ್ಸೇ ಇತ್ತಾಗ ಬಂದುಬಿಟ್ರು ಸರ್ ಆ ಟೈಮಿಗೆ. ಸೊ ಅವ್ರ ಪಪ್ಪ ಜಾಬ್ ಬಿಟ್ರಲ್ಲಿದ್ದ ಸ್ವಲ್ಪ ಅವಾಗ ಸ್ಕೂಲು ಕಾಲೇಜೆಲ್ಲ ಬಂದ್ ಆಗ್ಬಿಡತ್ತಲ್ಲ ಸರ್, ಅವ್ರಿಗೆ ಜಾಬ್ ಇರಲಿಲ್ಲ. ಸೊ ಮತ್ತು ಮನಿ ನಡೆಸ್ಬೇಕು ಹೆಂಗಾರ ಮಾಡ್ಬೇಕಂತಂದು ಇಲ್ಲೇ ಇಲ್ಲೇ ಒಂದು ಎನ್ ಆರ್ ಕಾಲೋನಿದಾಗ ಒಂದು ಬ್ರಾಹ್ಮಿನ್ಸ್ ಕೆಫೆ ಅಂತ ಓಪನ್ ಆಗಿತ್ತು ಸರ್ ಆ ಟೈಮಿಗೆ. ಇವ್ರದ್ದು ಕೊಟ್ರೇಶ್ವರ ದೊನ್ನೆ ಬಿರಿಯಾನಿ ಇತ್ತು, ಇದು ದೊನ್ನೆ ದೋಸೆ, ಬೆಣ್ಣೆ ದೋಸೆ, ಬೆಣ್ಣೆ ದೋಸೆ. ಹಾಂ, ಎನ್ ಆರ್ ಕಾಲೋನಿ ನೆಟ್ಕಲಪ್ಪ ಸರ್ಕಲ್. ಹಾಂ, ನೆಟ್ಕಲಪ್ಪ ಸರ್ಕಲ್ ಮುಂದೆ ಅವ್ರದ್ದೇ ಹೋಟೆಲ್ ಇತ್ತು ಸರ್, ಅವ್ರದ್ದು ಬ್ರಾಹ್ಮಿನ್ಸ್ ಕೆಫೆ ಅಂತ ಅವಾಗ ಓಪನ್ ಮಾಡಿದ್ರು ಲಾಕ್ಡೌನ್ ಟೈಮ್ದಾಗ. ಸೊ ಅಲ್ಲಿ ಹೋಗಿ ನಾ ಕ್ಯಾಶಿಯರ್ ಆಗಿ ಕೆಲಸ ಮಾಡಿದೆ ಸರ್. ಆ್ಯಕ್ಚುಲಿ ಅವರು 8 hours ಅಂತ ಮಾಡಿದ್ರು ಬಟ್ ಅದು ಹಂಗೆ ಕಂಟಿನ್ಯೂ ಹಾಕೋತ ಅದು 15 hours ಪರ್ ಡೇ ಆಗ್ಬಿಡ್ತು ಸರ್ ನಂಗೆ. ಸೊ ಒಂದು ಹೋಗ್ತದೆ, ನಾ ಬೆಳಗ್ಗೆ 6 ಗಂಟೆ ಹೋಗ್ತಿದ್ದೆ ಸರ್, ಆಮೇಲೆ ನೈಟ್ 11 ಗಂಟೆ ಬರ್ತಿದ್ದೆ ಮನೆ, ಆಮೇಲೆ ಮಧ್ಯಾಹ್ನ 1-2 hours ಲಂಚ್ ಬ್ರೇಕ್ ಅಷ್ಟೆ. ಸೊ ಅದು ಅವಾಗಿನ್ನು ಕಾಲೇಜ್ದಾಗ ಇದ್ದೆ ಸರ್ ನಾನು, ಅವಾಗಿನ್ನು ಲೈಕ್ ಸ್ಟಡೀಸು ಮ್ಯಾನೇಜ್ ಮಾಡ್ತಿದ್ದೆ, ಅದು ಮಾಡ್ತಿದ್ದೆ. ಆನ್ಲೈನ್ ಕ್ಲಾಸಸ್? ಹಾಂ, ಆನ್ಲೈನ್ ಕ್ಲಾಸಸ್ ಇತ್ತು ಸರ್. ಸೊ ಅದು ಏನು ಮಾಡ್ತಾ ಹೋಟ್ಲಲ್ಲಿ ಕೆಲಸ ಮಾಡ್ತಾ? ಹಾಂ, ಥರ್ಡ್ ಸೆಮಿಸ್ಟರಲ್ಲಿ ಸರ್. ಇದು ಮೂವಿ ಸಿಗೋಕ್ಕಿಂತ ಮುಂಚೆ, ಮೂವಿ ದಿನೂ ಆಗಿರಲಿಲ್ಲ ಆ ಟೈಮಿಗೆ, ಅದಕ್ಕಿಂತ ಮುಂಚೆ ಸರ್. ಲಾಕ್ಡೌನ್ ಅವಾಗವಾಗ ಸ್ಟಾರ್ಟ್ ಆಗಿತ್ತು, ಜೂನ್ ಜುಲೈ ಟೈಮ್ದಾಗ ಸರ್ ಇದು. ಲೈಕ್ ಫೆಬ್ರವರಿ ಒಳಗೆ ಸ್ಟಾರ್ಟ್ ಆತಲ್ಲ ಎಲ್ಲ, 2019 ಫೆಬ್ರವರಿ ಒಳಗೆ ಇದು ಸ್ಟಾರ್ಟ್ ಆಗಿತ್ತಲ್ಲ ಸರ್ ಕೋವಿಡಿಂದ. ಸೊ ಜೂನ್ ಜುಲೈ ಟೈಮ್ದಾಗ 1-2 months ನಾನು ಅಲ್ಲಿ ಕೆಲಸ ಮಾಡಿದೆ ಸರ್. ಅದಾದಮೇಲೆ ಸ್ವಲ್ಪ ಏನೋ ಸ್ವಲ್ಪ ಸೇವಿಂಗ್ಸ್ ಆತು, ಪಪ್ಪನೂ ಕೆಲಸ ಮಾಡಿದ್ರು, ಅವರು ಕೆಲಸ ಮಾಡಿದರು ಸರ್ ಕ್ಯಾಶಿಯರ್ ಆಗಿ. ಅವರು ಕ್ಯಾಶಿಯರಾಗಿ ಕೆಲಸ ಮಾಡಿದರು, ನಾನು ಕ್ಯಾಶಿಯರಾಗಿ ಕೆಲಸ ಮಾಡಿದೆ. ಅವ್ರದ್ದು ಇನ್ನೊಂದು ಹೋಟೆಲ್ ಇತ್ತು ಸರ್ ಹಿಂದ್ಗಡೆ, ಅಲ್ಲಿ ರೊಟ್ಟಿ ಚಪಾತಿ ಮಾಡ್ತಿದ್ರು ಅವರು. ಸೊ ಇದು ದೋಸೆದಿತ್ತು ಮುಂದೆ. ಆಮೇಲೆ ನಮ್ಮ ಮಮ್ಮಿ ಅಲ್ಲಿ ರೊಟ್ಟಿ ಚಪಾತಿ, ಅಲ್ಲಿ ಮಮ್ಮಿನೂ ಕೆಲಸ ಮಾಡಿದ್ರು ಸರ್. ಸೊ 3 ಜನ ಅಲ್ಲೇ ಇದನ್ನು ಲಾಕ್ಡೌನ್ ಟೈಮ್ದಾಗ ಅದು ಕೆಲಸ ಮಾಡ್ಕೊಂಡು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಇದು ಅಪರ್ಚುನಿಟಿ ಸಿಕ್ತು ಸರ್ ನಮ್ಮ ಮೂವಿದು. ಆಮೇಲೆ ಆಡಿಷನ್ ಎಲ್ಲ ಸಿಲೆಕ್ಟ್ ಆತ. ಆಮೇಲೆ ಸರ್ ಹೇಳಿದ್ರು ಹಿಂಗೆ ಹಿಂಗೆ ಆಡಿಷನ್ಸ್ ಇದು ಇರ್ತೈತಿ, ಶೂಟ್ ರಿಹರ್ಸಲ್ ಇರ್ತೈತಿ, ಆಮೇಲೆ ಶೂಟ್ ಇರ್ತೈತಿ ಅಂಥೇಳಿ. ಸೊ ಶೋ ಇದು ರಿಹರ್ಸಲ್ ಮಾಡಿಸಿದ್ರು ಸರ್ ನಮಗೊಂದು 8-10 days ರಿಹರ್ಸಲ್ ಮಾಡಿಸಿದ್ಮೇಲೆ ಅಲ್ಲಿ ಸ್ವಲ್ಪ ನನಗೆ ಆ್ಯಕ್ಚುಲಿ ನಂಗೆ ಇದು ಗೊತ್ತೇ ಹೆಂಗೆ ಏನೂ ಐಡಿಯಾ ಇಲ್ಲ ಸರ್. ಯಾಕಂದ್ರೆ ನಾ ಡ್ರಾಮಾಸ್ ಮಾಡಿಲ್ಲ, ಯಾವುದು ಆ್ಯಕ್ಟಿಂಗ್ ಸ್ಕೂಲ್ ಹೋಗಿಲ್ಲ, ಏನೂ ಇಲ್ಲ, 0 ಐಡಿಯಾ ಏನು ಇರ್ತೈತಿ ಹೆಂಗಿರ್ತೈತೆ ಅಂತ. ಆ್ಯಕ್ಚುಲಿ ಆ ದಿವಸ ಸವಿತಾ ಮ್ಯಾಮಿಗೂ ಮೀಟ್ ಆಗಿದ್ದೆ ಸರ್ ಫಸ್ಟ್ ಡೇ. ಅವರು ಬಂದಿದ್ರು ಅವಾಗ, ಸವಿತಾ ಮ್ಯಾಮಿಗೂ ನೋಡಿ ಫುಲ್ ಎಕ್ಸೈಟೆಡ್, ಅಪ್ಪ ಇವ್ರು ಇದ್ರೋಗಿದ್ರಲ್ಲ ಅಂಥೇಳಿ. ನಾನು ಅವಳು ಅದು ನೋಡಿದ್ವಲ್ಲ ಸರ್, ನಮ್ಮ ಮೂವಿ ನೋಡಿದ್ವಿ. ಸೊ ಇದಾರೆಲ್ಲ ಯಾರಿಗೂ ಮೀಟ್ ಆಗತ್ತೇನೆ, ದೊಡ್ಡ ಆ್ಯಕ್ಟ್ರೆಸ್ಸಿಗೆ ಮೀಟ್ ಆಗತ್ತೇನೆ ಅಂತ. ಆ ಟೈಪ್ ಒನ್ ಟೈಪ್ ಏನು, ಯಾಕಂದ್ರೆ ನಮ್ಗೆ ಯಾರ್ದು ಏನು, ನಾ ಅದಕ್ಕಿಂತ ಮುಂಚೆ ಯಾರಿಗೂ ಆ್ಯಕ್ಟ್ರೆಸ್ಸಿಗೆ ನೋಡಿಲ್ಲ ಸರ್, ಯಾರಿಗೂ ಮೀಟೂ ಆಗಿರಲಿಲ್ಲ ನನ್ನ ಲೈಫ್ದಾಗ. ಸೊ ಆಮೇಲೆ ಅಲ್ಲಿ ಇದು ಇದು ರಿಹರ್ಸಲ್ ಎಲ್ಲ ಮಾಡಿದ್ರು ಸರ್ 8-10 days. ಅದಾದಮೇಲೆ ಶೂಟ್ ಆಯ್ತು, ಮಲ್ಟಿಪಲ್ ಪ್ಲೇಸಸ್ದಾಗೆಲ್ಲ ಶೂಟ್ ಮಾಡಿದ್ವಿ. ಅವಾಗ ಏನೊಂದು ಇದು ಇತ್ತು ಸರ್, ನಂಗೆ ಕ್ಯಾಮ್ರಾದು ಇದು ಹೆದರಿಕೆ ಅನ್ನೋದು ಇರಲಿಲ್ಲ. ಬಿಕಾಸ್ ನಂಗೆ ಎಲ್ಲರೂ ಅದ ಕೇಳ್ತಾರೆ ಸರ್, ನೀ ಏನು ಡ್ರಾಮಾ ಸ್ಕೂಲ್ ಮಾಡಿಲ್ಲ, ಆ್ಯಕ್ಟಿಂಗ್ ಸ್ಕೂಲ್ ಮಾಡಿಲ್ಲ, ಏನೂ ಮಾಡಿಲ್ಲ ಅಂದಮೇಲೆ ಹೆಂಗೆ, ಹೌ ಕುಡ್ ಯು ಫೇಸ್ ದ್ಯಾಟ್ ಅಂತ ಹೇಳಿ.
ಏನೋ ಸ್ವಲ್ಪ ಈಸಿ ಅನ್ನಿಸ್ತು ಬಿಕಾಸ್ ಆಫ್ ಪೃಥ್ವಿ ಸರ್ ಅಂತ ಹೇಳ್ತೇನೆ ಸರ್ ನಾನು. ಯಾಕಂದ್ರೆ ನಾವು ಅವರು ಸ್ಕ್ರಿಪ್ಟ್ ಏನು ಕೊಟ್ಟಿದ್ರಲ್ಲ ನಾ ಅದನ್ನ ಇಷ್ಟು ಅರ್ಥ ಮಾಡ್ಕೊಂಡು ಬಿಟ್ಟಿದ್ದೆ ಅಂದ್ರೆ ಇಟ್ ವಾಸ್ ವೆರಿ ರಿಲೇಟೆಬಲ್ ಟು ಮೀ. ನಾನು ಕಾಲೇಜ್ದಾಗಿದ್ದೆ, ಸೊ ನಾವು ನೋಡಿರ್ತೀವಂತ ಇನ್ಸಿಡೆಂಟ್ಸ್ ಆಗಿರ್ತಾವ, ಸೊ ನಂಗೆ ರಿಲೇಟೆಬಲ್ ಅನ್ನಿಸ್ತು ಸರ್ ಅದು. ಆಮೇಲೆ ಸೊ ಈಸಿ ಆಯ್ತು ನನಗೆ ಸ್ವಲ್ಪ ಅದು ಅಲ್ಲಿ ಹೋಗಿ ಅನ್ಯಾಕ್ಟ್ ಮಾಡೋಕೆ. ಆಮೇಲೆ ಸರ್ ಇನ್ನೊಂದೇನು ಹೇಳ್ಬೇಕಂದ್ರೆ ಸರ್ ಅವ್ರು ಯಾವತ್ತು ಸ್ಕ್ರಿಪ್ಟ್ದಾಗ ಹೆಂಗೈತಿ ಹಂಗೆ ಹೇಳ್ರಿ ಅನ್ನಂಗಿಲ್ಲ. ಇಲ್ಲ ಇಲ್ಲ, ನೀವು ಅದನ್ನ ಯು ಥಿಂಕ್ ದಟ್ ಯು ಆರ್ ಇನ್ ದಟ್ ಪ್ಲೇಸ್, ನೀವು ಅದು ಪ್ಲೇಸ್ದಾಗ ಅದೀರಿ ಅನ್ಕೋರಿ, ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಿ ನಿಮ್ದು ಓನ್. ಹಾಂ, ಆಮೇಲೆ ಅವ್ರು ನಂಗೆ ಇಲ್ಲ ನೀ ಇದ ಭಾಷೆದಾಗ ಮಾತಾಡ್ಬೇಕು ಬೆಂಗಳೂರು ಕನ್ನಡ, ಅದನ್ನು ಏನೂ ಇದನ್ನ ಮಾಡಿಲ್ಲ ಸರ್. ನಾ ಹೇಳಿದ್ನಿ ಸರ್ ಅವ್ರು ನಮ್ಗೆ ಇನ್ನೂ ಆ್ಯಕ್ಚುಲಿ ಬೆಂಗಳೂರು ಭಾಷೆ ಇನ್ನೂ ಫ್ಲೂಯೆನ್ಸಿ ಬರೋಂಗಿಲ್ಲ ಅಷ್ಟು, ಯಾಕಂದ್ರೆ ನಮ್ಮ ಮನೆಯಾಗೆಲ್ಲ ಇದ್ದ ಆಸ್ ನಾರ್ತ್ ಕರ್ನಾಟಕ ನಾರ್ತ್ ಕನ್ನಡನ ಮಾತಾಡ್ತೀವಿ. ಸೊ ನಾ ಸರಿ ಹೇಳಿದೆ, ಇಲ್ಲ ಸರ್ ನಾ ಹಿಂಗೆ ಭಾಷೆ ನಂದು ಇದು ಆಕೈತಿ, ನನಗೆ ಬೆಂಗಳೂರು ಕನ್ನಡ ಅಷ್ಟು ಕರೆಕ್ಟಾಗಿ ಬರೋಂಗಿಲ್ಲ ಅಂತಂದು. ಅದಕ್ಕೆ ಸರಿ ಇಲ್ಲ ನಿನಗೆ ಯಾವ್ದು ಕಂಫರ್ಟಬಲ್ ಆಕೈತಿ ಅದ್ರಾಗ ಹೇಳಂದು. ಸೊ ಫುಲ್ ಆ್ಯಕ್ಚುಲಿ ನಾವು ಎಂಟೈರ್ ಮೂವಿ ನೀವು ನೋಡಿರಲ್ಲ ಸರ್, ನಾವು ಅತ್ತಾಗಿಂದ ಆ ಭಾಷೆನ ತೊಗೊಂಡಿವಿ. ಸೊ ಅದೊಂದು ನನಗೆ ಕಂಫರ್ಟಬಲ್ ಇತ್ತು, ಸರ್ ಏನು ಫೋರ್ಸ್ ಮಾಡಲಿಲ್ಲ, ಇಲ್ಲ ನೀ ಹಿಂಗೆ ಮಾತಾಡಬೇಕಾಗಲಿ ಹಂಗೆ ಮಾತಾಡ್ಬೇಕಂತ ಯಾವುದಕ್ಕೂ ಏನು. ಆಮೇಲೆ ಟೀಮ್ ಆಗಲಿ ಟೀಮ್ನು ಭಾಳ ಕಂಫರ್ಟಬಲ್ ಇತ್ತು ಸರ್. ಯಾಕಂದ್ರೆ ನಾನು ಭಾಳ ಸಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೇಳಿರ್ತೇನೆ ಎಲ್ಲರದು, ಏನೋ ಚಲೋ ಹೋಗಿರಂಗಿಲ್ಲ, ಬಟ್ ವೆನ್ ಇಟ್ ಕಮ್ಸ್ ಟು ಮೈ ಎಕ್ಸ್ಪೀರಿಯೆನ್ಸ್ ಭಾಳ ಚಲೋ ಇತ್ತು ಸರ್. ಎಲ್ಲ ಫ್ಯಾಮಿಲಿ ಗೊತ್ತಿದ್ರು, ಭವಾನಿ ಮ್ಯಾಮ್ ಆಗಲಿ, ಸವಿತಾ ಅಕ್ಕ ಆಗಲಿ, ಆಮೇಲೆ ಭಾಳ ಜನ ಸರ್, ಯಾರೇ ಒಬ್ಬರದು ಏನೂ ನಮ್ಗೆ ಇದು ಇಲ್ಲ, ಇಲ್ಲಪ್ಪ ಇವರಿಂದ ನಮಗೆ ಹಿಂಗೆ ಆತ ಅನ್ಬೇಕು ಯಾರ್ದು ಇಲ್ಲ ಸರ್. ಹಿಂಗೆ ಅವರು ಕ್ಯಾಮ್ರಾಮ್ಯಾನಿಂದ ಹಿಡ್ಕೊಂಡು ಅಲ್ಲಿ ಕೆಳ ಕ್ಲರ್ಕಿಂದ ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ಲರೂ ವೆರಿ ಫ್ರೆಂಡ್ಲಿ. ಸೊ ಅದೊಂದು. ಆಮೇಲೆ ನಮ್ಮ ಪೇರೆಂಟ್ಸು ಬರ್ತಿದ್ರು ಸರ್, ನಮ್ಮ ಮಮ್ಮಿ ಎವ್ರಿ ಡೇ ಬರ್ತಿದ್ರು ನನ್ನ ಜೊತೆ. ಒನ್ ಟೈಪ್ ಅವ್ರು ನನಗೆ ಪರ್ಸ್ನಲ್ ಅಸಿಸ್ಟೆಂಟ್ ಇದ್ದಂಗೆ, ಎಲ್ಲ ಕಡೆ ಬ್ಯಾಗ್ ಹಿಡ್ಕೊಂಡು ಹೋಗೋದು, ಎಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕಾಗಲಿ ಎಲ್ಲ ಹೆಲ್ಪ್ ಸರ್. ಫಸ್ಟ್ ಡೇಯಿಂದ ಮಮ್ಮಿ ಬಂದಾರೆ ಎಲ್ಲ ಕಡೆನೂ. ಸೊ ಆಡಿಷನ್ ಇದು ಎಲ್ಲ ಆಯ್ತು ಸರ್, ಶೂಟ್ ಆಯ್ತು, ಮೂವಿ ಶೂಟ್ ಆಯ್ತು. ಆಮೇಲೆ ಒಂದು ಐಡಿಯಾ ಇರಲಿಲ್ಲ ಯಾವಾಗ ಬರ್ತೈತಿ ಹೊರಗಿದ್ದು ಅಂಥೇಳಿ, ಎಕ್ಸೈಟ್ಮೆಂಟ್ ಬಿಕಾಸ್ ಫಸ್ಟ್ ಎಕ್ಸ್ಪೀರಿಯೆನ್ಸ್. ಎಲ್ಲನೂ ಏನೂ ಗೊತ್ತಿರಲಿಲ್ಲ ಸರ್. ವೇಟ್ ಮಾಡಿದ್ವಿ ವೇಟ್. ನಾ ಆ್ಯಕ್ಚುಲಿ ಎವ್ರಿ ಡೇ ನೀರಜ್ ಮಾತಿ ನಮ್ದು ಹರಿ ಕ್ಯಾರೆಕ್ಟರ್ ಮಾಡಿದ್ರು ಸರ್, ಅವಾಗ ನಾ ಎವ್ರಿ ಮಂತ್ ಕಾಲ್ ಮಾಡಿ ಕೇಳ್ತಿದ್ದೆ ಸರ್ ಯಾವಾಗ ಬರ್ತೈತಿ ನಮ್ಮ ಮೂವಿ, ಯಾವಾಗ ಬರ್ತೈತಿ. ನಾ ಎಲ್ಲ ಮಂದಿಗೆಲ್ಲ ಹೇಳಿಟ್ಟೇನಿ ಪಿಕ್ಚರ್ದಾಗ ಆ್ಯಕ್ಟಿಂಗ್ ಮಾಡೇನಿ ಅಂತೇಳಿ. ಪಿಕ್ಚರ್ದು ಏನೂ ಇಲ್ಲೇ ಇಲ್ಲ ಇನ್ನೂ ಮಟ್ಟ, ಟ್ರೇಲರ್ ಇಲ್ಲ ಏನೂ ಇಲ್ಲ, ಯಾವಾಗ ಬರ್ತದೆ. ಎವ್ರಿ ಡೇ ನಾವು ಕಾಲ್ ಮಾಡಿ ಕೇಳ್ತಿದ್ದೆ ಸರ್. ಅದಾದಮೇಲೆ ಗೋವಾ ಫಿಲ್ಮ್ ಫೆಸ್ಟಿವಲ್ ಬಂತು ಸರ್. ಫಸ್ಟ್ ನಾ ಇನ್ನೂ ಮೂವಿ ನೋಡಿರಲಿಲ್ಲ ಅಲ್ಲಿವರೆಗೂ. ಗೋವಾ ಫಿಲ್ಮ್ ಫೆಸ್ಟಿವಲ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ಅದು 2022 ಲಾಸ್ಟಲ್ಲಿ ಸರ್, ಎಂಡಲ್ಲಿ ನವೆಂಬರ್ ಟೈಮಲ್ಲಿ. ಅದು ಏನಂದರೆ ನಂದು ಆ್ಯಕ್ಚುಲಿ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು ಅದು ಸರ್. ನಾ ಫ್ಲೈಟ್ ಅಲ್ಲಿವರೆಗೂ ಫ್ಲೈಟ್ ಅಫೋರ್ಡ್ ಮಾಡೋ ಅಷ್ಟಂತರೂ ಶಕ್ತಿ ಇರಲಿಲ್ಲ ನಮ್ಮ ಕಡೆ. ಇಲ್ಲ ಫ್ಲೈಟ್ ನಾ ಏರ್ಪೋರ್ಟು ನೋಡಿರಲಿಲ್ಲ ಸರ್ ಅಲ್ಲಿವರೆಗೂ. ದಟ್ ವಾಸ್ ಮೈ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್. ಆಮೇಲೆ ಅಂಥದ್ದು ಫಿಲ್ಮ್ ಫೆಸ್ಟಿವಲ್ ಅನ್ನೋದೇನೋ ಒಂದು ಫಸ್ಟ್ ನಂಗೆ. ಅಲ್ಲಿವರೆಗೂ ಫಿಲ್ಮ್ ಫೆಸ್ಟಿವಲ್ಸ್ ಏನು ಇರ್ತಾವೆ ಅನ್ನೋದು ಐ ಹ್ಯಾಡ್ ನೋ ಐಡಿಯಾ. ಯಾಕಂದರೆ ನಾನು ಟೋಟಲಿ ಸ್ಟಡೀಸೊಳಗೆ ಇಲ್ಲಿ ಬೆಂಗಳೂರು ಬಂದಮೇಲೆ ಇರಲಿ ಇದು ಎಲ್ಲ ಆ್ಯಕ್ಟಿಂಗ್ ಎಲ್ಲ, ಆಮೇಲೆ ವೆನ್ ಐ ಹ್ಯಾವ್ ಸಮಥಿಂಗ್ ಸಬ್ ಸೇವಿಂಗ್ಸ್ ಇಟ್ಟಾಗ ಟ್ರೈ ಮಾಡೋಣ ಅಂತೇಳಿ ಬಿಟ್ಟಿದ್ದೆ ಸರ್. ಯಾಕಂದ್ರೆ ಫೈನಾನ್ಷಿಯಲ್ ಸ್ಟೇಟ್ ಲಾಕ್ಡೌನ್ ಒಳಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನೋಡಿ ನಾ ಇಲ್ಲ ಸ್ಟಡೀಸ ಮಾಡ್ಕೋತ ಹೋಗೋಣ ಬೆಟರ್. ಯಾಕಂದ್ರೆ ಇಲ್ಲಿ ಸ್ಟ್ರಗಲ್ ಇರ್ತೈತಿ ಸ್ವಲ್ಪ, ಈಸಿಯಾಗಿ ಬರೋಂಗಿಲ್ಲ ಅಂತ ನನಗೆ ಇಲ್ಲಿ ಬಂದಮೇಲೆ ಅದು ರಿಯಲೈಸ್ ಆಯ್ತು ಸರ್. ನಾವು ಇಷ್ಟು ಸ್ಟಡೀಸ್ ಆಗಲಿ ಇದಾಗಲಿ ಇಷ್ಟು ಮುಳುಗ್ಬಿಟ್ಟಿದ್ದೆ, ನಂಗೆ ಇದ್ರದ್ದೇನು ಐಡಿಯಾ ಇರಲಿಲ್ಲ ಹೆಂಗೆ ನಡೀತೈತಿ ಯಾರು ನಂಗೆ. ನಾ ಎಷ್ಟೊಂದು ಜನ ಆ್ಯಕ್ಟರ್ಸ್ ನಂಗೆ ಇನ್ನೂ ಮಟ್ಟ ಗೊತ್ತೂ ಇಲ್ಲ ಸರ್. ಆ್ಯಕ್ಚುಲಿ ನಾ ಮೂವೀಸ್ ನೋಡೋದು ಕಮ್ಮಿ ಮಾಡಿಬಿಟ್ಟಿದ್ದೆ, ಕನ್ನಡ ಮೂವೀಸ್ ಆಗಲಿ ಹಿಂದಿ ಮೂವೀಸ್ ಆಗಲಿ ಫುಲ್ ಎಲ್ಲ ಫುಲ್ ಸ್ಟಡೀಸ್ ಒಳಗೆ ಹೋಗ್ಬಿಟ್ಟಿದ್ದೆ ಸರ್. ಆಮೇಲೆ ಫಿಲ್ಮ್ ಫೆಸ್ಟಿವಲ್ಲು ಅದು ಇದು ಅಂತೆಲ್ಲ ಐಡಿಯಾ ಬರಾಕತ್ತು ಗೊತ್ತಾಯ್ತು. ಗೋವಾ ಫಿಲ್ಮ್ ಫೆಸ್ಟಿವಲ್ ಆ್ಯಕ್ಚುಲಿ ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ರು ಸರ್. ನಮ್ಮ ಕಾಕನೂ ಬಂದಿದ್ದೆ, ನಮ್ಮ ಪಪ್ಪ ಚಿಕ್ಕಪ್ಪ. ಇಲ್ಲ ಫ್ಲೈಟ್ ನಂಗೆ ಮಾತ್ರ ಇತ್ತು ಸರ್, ಅಂದರೆ ಅವ್ರ ಕಡೆಯಿಂದ ಸ್ಪಾನ್ಸರ್ ಇತ್ತು ಅದು ಗೋವಾ ಫಿಲ್ಮ್ ಫೆಸ್ಟಿವಲ್ ಕಡೆಯಿಂದ. ಹಾಂ, ಇವರೆಲ್ಲ ನನಗಿಂತ ಮುಂಚೆ 2 ಡೇಸ್ ಮುಂಚೆನೇ ಹೋಗಿದ್ರು ಸರ್. ಹಾಂ, ಅಲ್ಲೆಲ್ಲ ಅರೇಂಜ್ ಮಾಡ್ಕೊಂಡು ಸ್ಟೇಗೆಲ್ಲ ಅರೇಂಜ್ ಮಾಡ್ಕೊಂಡಿದ್ರು. ಆಮೇಲೆ ನಮ್ಮ ಚಿಕ್ಕಪ್ಪ ಫ್ಯಾಮಿಲಿ ಅವ್ರದ್ದು ಬಂದಿತ್ತು, ಅವರು ಫುಲ್ ಎಕ್ಸೈಟೆಡ್. ಯಾಕಂದರೆ ನಮ್ಮ ಫ್ಯಾಮಿಲಿ ಒಳಗೆ ಯಾರೂ ಈ ಥೇಟರ್ ಬ್ಯಾಕ್ಗ್ರೌಂಡ್ ಆಗಲಿ ಫಿಲ್ಮ್ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ ಸರ್. ಎಲ್ಲ ಟೀಚರು, ಲೆಕ್ಚರರು, ಇಂಜಿನಿಯರ್ಸ್ ಹಿಂಗೆ ಇದ್ದಾರೆ, ಎಜುಕೇಷನ್ ಬ್ಯಾಕ್ಗ್ರೌಂಡ್. ಸೊ ಎಲ್ಲರಿಗೂ ಒಂದು ಟೈಪ್ ಎಕ್ಸೈಟ್ಮೆಂಟ್. ಸೊ ನಮ್ಮ ಚಿಕ್ಕಪ್ಪ ಪಾಪ ಅವರು ಬೆಳಗಾವಿಯಿಂದ ಬಂದಿದ್ರು ಸರ್ ಅವರು. ಸೊ ಗೋವಾ ಆಮೇಲೆ ರೆಡ್ ಕಾರ್ಪೆಟ್ ಆಗಲಿ ಒಂದೇನು ಹೊಸ ಎಕ್ಸ್ಪೀರಿಯೆನ್ಸ್ ನಂಗೆ ಇನ್ನೂ ಮಟ್ಟ. ಸ್ವಲ್ಪ ಜನ ಹೇಳ್ತಾರೆ ಸರ್ ಅದು ಎಷ್ಟೋ ಜನಕ್ಕೆ ಅದು ಅಪರ್ಚುನಿಟಿ ಸಿಕ್ಕಿಲ್ಲ ಫಿಲ್ಮ್ ಫೆಸ್ಟಿವಲ್ ಅಟೆಂಡ್ ಆಗಕ್ಕೆ, ಬಟ್ ನಂಗೆ ಸಿಕ್ಕೈತಿ ಅಂದ್ರೆ ಲಕ್ಕಿ ಅಂತ ಹೇಳ್ತಾರೆ ಸರ್. ಸಿನಿಮಾದಲ್ಲಿ ಹಾಂ, ಫಸ್ಟ್ ಇದರಲ್ಲೇ. ಏನು ತುಂಬ ಒಳ್ಳೆ ಸ್ವಾಗತ. ಹೌದು ಸರ್, ಹೌದು. ಭಾಳ ಅಂದ್ರೆ ಭಾಳ ಖುಷಿ ಆಗ್ಬಿಟ್ಟಿತ್ತು ಸರ್ ಆ ಟೈಮಿಗೆ. ಹೆಂಗೆ ಅದೇನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಸರ್ ಅದು ನನ್ನ ಲೈಫಿನ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಆಮೇಲೆ ಬೆಸ್ಟ್ ಅಚೀವ್ಮೆಂಟ್ ಅಂತ ಅದು ಆ ಟೈಮಿಗೆ ಅದೇನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಂಗಿಲ್ಲ. ಈಗ ಅವರು ಚೆನ್ನಾಗಿ ಮಾಡಿದ್ರು ಸರ್, ಎಲ್ಲ ರೆಡ್ ಕಾರ್ಪೆಟ್ ಎಂಟ್ರಿ ಇತ್ತು. ಆಮೇಲೆ ನಮ್ದು ಓಪನಿಂಗ್ ಫಿಲ್ಮ್ ಇತ್ತು ಸರ್ ಫೀಚರ್ ಫಿಲ್ಮ್ದಾಗ, 17-8 ಓಪನಿಂಗ್ ಫಿಲ್ಮ್ ಇತ್ತು ನಾ ಫೀಚರ್ ಫಿಲ್ಮ್ಸ್ ಕ್ಯಾಟಗರಿದಾಗ. ಸೊ ಅದು ತುಂಬ ಚೆನ್ನಾಗಿತ್ತು, ಇದೆಲ್ಲ ಕೊಟ್ಟರು ನಮ್ಗೆ. ಆಮೇಲೆ
ರೆಡ್ ಕಾರ್ಪೆಟ್ ಎಂಟ್ರಿ ಇತ್ತು, ಎಲ್ಲ ಇಂಟರ್ವ್ಯೂಸ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು ಸರ್, ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಅದು ನಾನು ಲೈಫ್ ಟೈಮ್ದಾಗ ಏನೋ ಒಂದು ಅಚೀವ್ ಮಾಡೇನಂದ್ರೆ ಅದು ಒಂದು ಬೆಸ್ಟ್ ಅಚೀವ್ಮೆಂಟ್ ಅನ್ಬೋದು ನಂದು ಮೂವಿ. ಆಮೇಲೆ ಇದು 17-18 ಮೂವೀಸ್ ನಂಗೆ ಎಷ್ಟು ಕೊಟ್ಟೈತಂತ ಹೇಳ್ಬೇಕಂದ್ರೆ ಎಲ್ಲ ಐತಿ ನಂಗೆ. ಲೈಕ್ ಐ ಕ್ಯಾನ್ ಟೆಲ್ ಸಮಥಿಂಗ್ ಅಬೌಟ್ ಮೈಸೆಲ್ಫ್, ಏನೋ ಹೇಳ್ಬೇಕಪ್ಪ ನಾ ಏನೋ ಮಾಡೇನಿ ಅಂದ್ರೆ ನಾ ಇದು ಮೂವಿ ಮಾಡೇನಿ ಅಂತ ಹೇಳ್ಬೋದು. ಈಗ ಎಲ್ಲರಿಗೂ ಅಷ್ಟು ಫಸ್ಟ್ ಮೂವಿ ಅಷ್ಟು ಇಂಪಾರ್ಟೆಂಟ್ ಇರ್ಲಿಕ್ಕಿಲ್ಲ, ಸ್ವಲ್ಪ ಜನ ಮರ್ತು ಹೋಗ್ಬಿಡೋದು ಎಲ್ಲಿಂದ ಸ್ಟಾರ್ಟ್ ಆಗೈತಿ ಅಂತಂದು. ಬಟ್ ನಂಗೆ ಮರೆಯೋದಷ್ಟು ಈಸಿ ಇಲ್ಲ ಸರ್, ಬಿಕಾಸ್ 2 ಇಯರ್ಸ್ ಆತ್ ಐ ಆಮ್ ಸ್ಟಿಲ್ ಸೆಲೆಬ್ರೇಟಿಂಗ್ ದಿಸ್ ಮೂವಿ. 2 ಇಯರ್ಸ್ ಆತ್ ಫಿಲ್ಮ್, ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಲಿ, ಬುಸಾನ್ ಫಿಲ್ಮ್ ಫೆಸ್ಟಿವಲ್ ಆಗಲಿ, ಎಷ್ಟೊಂದು ಫಿಲ್ಮ್ ಚೆನ್ನೈ ಫಿಲ್ಮ್ ಫೆಸ್ಟಿವಲ್ ನೀವು ಬಂದಿದ್ರಿ ಸರ್ ಅಲ್ಲಾಗಲಿ, ಆಮೇಲೆ ಪುಣೆ ಫಿಲ್ಮ್ ಫೆಸ್ಟಿವಲ್, ಎಷ್ಟು ಫೆಸ್ಟಿವಲ್ಸ್ ಹೋಗಿ ಬಂದುಬಿಟ್ಟದಂದ್ರೆ ನಾ ಭಾಳ ಕಡೆ ನಂಗೆ ಅಟೆಂಡ್ ಮಾಡೋಕೆ ಸಿಕ್ಕಿಲ್ಲ. ಬಟ್ ಐ ವಾಸ್ ಈಕ್ವಲಿ ಹ್ಯಾಪಿ ಫಾರ್ ದ್ಯಾಟ್, ಓಕೆ ನಮ್ಮ ಮೂವಿ ಎಲ್ಲೋ ನಂಗೆ ಜನ ನೋಡಾಕತ್ತದ, ನಾ ಅದೇನು ಕನಸು ಕಂಡಿದ್ದೆ ಎಲ್ಲ ರಿಕಗ್ನೈಸ್ ಆಗ್ಬೇಕು ಅಂತಂದು. ಸೊ ಅದು ಆಗತೈತಿ ಅಂತ ಅನ್ನಿಸ್ತು ಸರ್ ನಂಗೆ. ಮಮ್ಮಿಗೆ ಏನು ಹೇಳಿದ್ದೆ ಅಲ್ಲ ನಾನು, ಫೈನಾನ್ಷಿಯಲಿ ಅಂತೂ ಅಷ್ಟು ಇದು ಆಗಿಲ್ಲ ಅಂದ್ರೂ ಅಟ್ ಲೀಸ್ಟ್ ಪೀಪಲ್ ಆರ್ ರಿಕಗ್ನೈಸಿಂಗ್ ಮೀ, ಹೆಸರು ಬರ್ತಾ ಇದೆ, ಗೊತ್ತಾಗತೈತಿ ಜನಕ್ಕೆ, ಓಕೆ ಅದಾಳಿಕೆ ಶರ್ಲಿನ್ ಭೋಸ್ಲೆ ಅನ್ನಕ್ಕೆ ಎಕ್ಸಿಸ್ಟ್ ಆಕಾಳ ಅಂತಂದು. ಆಮೇಲೆ ಇನ್ನೊಂದೇನಂದ್ರೆ ಸರ್, ನಮ್ಮ ಪೇರೆಂಟ್ಸು ಭಾಳ ಸಪೋರ್ಟಿವ್ ಸರ್, ಇದು ಯಾವುದಕ್ಕೂ ಒಂದಕ್ಕೂ ಏನೂ ಇಲ್ಲ, ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾವುದಕ್ಕೂ ಏನು ತಡೆ ಇದು ಮಾಡಿಲ್ಲ ಸರ್, ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಯಾರ. ಸ್ಟಾರ್ಟಿಂಗಿಂದ ಹೇಳ್ಬೇಕಂದ್ರೆ ಸರ್, ಅದೇನು ಆಡಿಷನ್ ಟೈಮಿಂದ ನಂಗೆ ಇನ್ನೂ ಮಟ್ಟ ನೆನಪೈತಿ, ಆಡಿಷನ್ ಟೈಮಿಂದ ಇವತ್ತಿನವರೆಗೂ ಯಾವುದೋ ಫಿಲ್ಮ್ ಫೆಸ್ಟಿವಲ್ ಆಗಲಿ ನಾ ಹೋಗಿಲ್ಲ ಅಂದರೂ ನಮ್ಮ ಪಪ್ಪ ಹೋಗಿ ಬರ್ತಾರೆ ಸರ್ ಹಂಗೆ. ಪುಣೆ ಫಿಲ್ಮ್ ಫೆಸ್ಟಿವಲ್ ಅವ್ರೊಬ್ಬರು ಹೋಗಿ ಬಂದರೆ, ಯಾಕಂದ್ರೆ ನಂದು ಆ ದಿವಸ ಫಸ್ಟ್ ಡೇ ಆಫ್ ಮೈ ಆಫೀಸ್ ಜಾಯ್ನಿಂಗ್ ಇತ್ತು ಸರ್ ನನಗೆ. ಸೊ ಅವ್ರು ಹೋಗಿ ಬಂದರೆ, ಗೋವಾ ಫಿಲ್ಮ್ ಫೆಸ್ಟಿವಲ್ ನಾ ಹೋಗಿ ಬಂದಿದ್ದೆ, ನಮ್ಮ ಫುಲ್ ಫ್ಯಾಮಿಲಿ ಬಂದಿತ್ತು. ಸೊ ಆಮೇಲೆ ಇದು 2022 ಆದಮೇಲೆ ಸರ್, ನಂಗೆ ಕಾಲೇಜಿಂದ ಇದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯ್ತು ಡೆಲಾಯ್ಟ್ದಾಗ. ನಾನು ಅನ್ಕೊಂಡಿದ್ದೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಂಗಿಲ್ಲ ಅಂತೂ ಅನ್ಕೊಂಡಿದ್ದೆ, NIT ಪ್ರಿಪೇರ್ ಆಗತ್ತಿದ್ದೆ. ಬಟ್ ಅದೇನು ಅನ್ನಿಸ್ತಂದ್ರೆ, ನಾನು NIT ಏನು ಆ್ಯಕ್ಚುಲಿ ನಾನು NIT ಭಾಳ ಸ್ಟಡಿ ಮಾಡ್ತಿದ್ದೆ ಸರ್, 6 hours a ಡೇನ ಕೂತ್ಕೊಂಡು ಓದ್ತಿದ್ದೆ, ಎಲ್ಲ ಮಾಡಿದೆ, ಎಲ್ಲ ನೋಟ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ದೆ ಫುಲ್ ಸೀರಿಯಸ್, ಯಾಕಂದ್ರೆ ನನಗೆ ಇದು ಕಾನ್ಫಿಡೆನ್ಸ್ ಇರಲಿಲ್ಲ ಸರ್ ನಂಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಕೈತಿ ಅಂತ. ಬಟ್ ನಂಗೆ ಆಮೇಲೆ 3 companies ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯ್ತು ಸರ್, ಇನ್ಫೋಸಿಸ್, ಕ್ಯಾಬ್ ಜಮಿನಿ, ಆಮೇಲೆ ಡೆಲಾಯ್ಟ್. ನಾ ಫೈನಲಿ ಡೆಲಾಯ್ಟ್ ಚೂಸ್ ಮಾಡಿದೆ ಹೋಗ್ಬೇಕಂತೇಳಿ. ಅದು ಹೆಂಗೆ, ಹಾಂ, ಅದೇನಂದ್ರೆ ನಂಗೆ ಎವ್ರಿ ಟೈಮ್ ಇದೇನು ಐ ಡೋಂಟ್ ನೋ ಇಫ್ ಇಟ್ ಇಸ್ ಟ್ರೂ ಆರ್ ನಾಟ್, ಬಟ್ ನಾ ಯಾವುದೋ ಬೇರೆದಕ್ಕೆ ಹಾರ್ಡ್ ವರ್ಕ್ ಮಾಡ್ತಿರ್ತೀನಿ ಸರ್, ಅದು ನಂಗೆ ಬೇರೆನೇ ಸಿಕ್ಬಿಡ್ತೈತಿ, ಹಂಗೆ ಅನ್ನಿಸ್ಬಿಡ್ತೈತಿ. ಈಗ ನಾ ಇಲ್ಲಿ ಬಂದಮೇಲೆ ನಾ ಇಲ್ಲಪ್ಪ ಸ್ಟಡೀಸ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಬಟ್ ಇದು ಮೂವಿ ಸಿಕ್ತು. ಆಮೇಲೆ NIT ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇದೇನು ಆಗಂಗಿಲ್ಲ ಬಿಡು ನನಗೆ ಅಂತ ಅಂದ್ರೆ, ನಾ ಎಲ್ಲಿ ಕಾನ್ಫಿಡೆನ್ಸ್ ಲೂಸ್ ಮಾಡಿ ಬೇರೆ ಏನಾರು ಹಾರ್ಡ್ ವರ್ಕ್ ಮಾಡ್ತಿರ್ತೇನಲ್ಲ. ಸೊ ಏನೋ ಒಂದು ನನಗೆ ಏನು ಬೇಕಾಗಿರ್ತೈತೆ ಅದು ಸಿಕ್ಬಿಡ್ತೈತಿ. ಇನ್ನು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಂಗಿಲ್ಲ ಅಂತ NIT ಪ್ರಿಪೇರ್ ಆದೆ, ಬಟ್ ಅದು ಕ್ಯಾಂಪಸ್ ಆಗ್ಬಿಡುತ್ತೆ. ಇಲ್ಲೇನೂ ಆಗಂಗಿಲ್ಲ, ಫಿಲ್ಮ್ ಇಂಡಸ್ಟ್ರಿ ಏನೂ ಆಗಂಗಿಲ್ಲ, ಆಮೇಲೆ ಮಾಡ್ಕೋಬೋದು, ಸ್ವಲ್ಪ ಸೇವಿಂಗ್ಸ್ ಆದಮೇಲೆ ಮಾಡ್ಕೋಬೋದು ಅಂತ ಬಿಟ್ಟಿದ್ದೆ. ಅದು ನಂಗೆ ಫಸ್ಟ್ ಅಪಾರ್ಚುನಿಟಿನ ಇಷ್ಟು ಚಲೋ ಸಿಕ್ಬಿಡ್ತು ಸರ್. ಆ್ಯಕ್ಚುಲಿ ಇದ್ರದ್ದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಸರ್, ನಾನು ಆಡಿಷನ್ ಕೊಟ್ಟಾದ್ಮೇಲೆ ಸರ್ ನಂಗೊಂದು ಮೇಲ್ ಕಳಿಸಿದ್ರು ಸರ್. ಮೇಲ್ ಕಳಿಸಿದಾಗ ಇವ್ರು ನನಗೇನು ಬರ್ದಿದ್ರಂದ್ರೆ, ಲೈಕ್ ಸಮ್ಮರಿ ಆಫ್ ದ ಮೂವಿ, ಸ್ವಲ್ಪ ಹಿಂಗೆ ಒಂದು ಪೋರ್ನೋಗ್ರಫಿ ವಿಡಿಯೋ ಮಾಡ್ತಾರೆ, ಅದು ಪೋರ್ನೋಗ್ರಫಿ ಸೈಟ್ ಮೇಲೆ ಹೋಗ್ತೈತಿ ಅಂತ ಹಿಂಗೆ ಮೆನ್ಷನ್ ಮಾಡಿದ್ದೆ ಸರ್ ಅವ್ರು. ನಾನು ಹೆದರ್ಬಿಟ್ಟೆ, ಏನಪ್ಪ ಇದು ಏನು ಮಾಡಿಸ್ತಾರೆ ಇವರು, ಫಸ್ಟ್ ಎಕ್ಸ್ಪೀರಿಯನ್ಸ್ ಸರ್ ದ DP ಇಲ್ಲ ವಾಟ್ಸ್. ಆ ಟೈಮಿಗೆ ನಮಗೆ ಗೊತ್ತಿರಲಿಲ್ಲ ಸರ್, ಯಾಕಂದ್ರೆ ಅಷ್ಟು ಗೂಗಲ್ ಮಾಡಿ ನೋಡುವಷ್ಟು ನಾಲೆಜ್ ಇರಲಿಲ್ಲ. ಸೊ ಆಮೇಲೆ ಏನಿದೆ ಹಿಂಗೆ, ಏನು ಪೋರ್ನೋಗ್ರಫಿ ಏನು ಮಾಡಿಸ್ತಾರೇನೋಪ್ಪ, ಫಸ್ಟ್ ಮೂವಿನ ಹಿಂಗೆ ಚಾಲೂ ಆಗ್ಬಾರ್ದು ನಂದು, ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಅಂತ ಹೇಳಿತ್ತು ನನಗೆ. ಆಮೇಲೆ ನಾವು ಮನೋಹರ್ ನಮ್ಮ ಕಾಲೇಜ್ದಾಗ ಇದ್ದಲ್ಲ ಸರ್, ನ್ಯಾಷನಲ್ ಅವಾರ್ಡ್ ಪೃಥ್ವಿ ಸರ್ದು ರೈಲ್ವೆ ಚಿಲ್ಡ್ರನ್ ಹುಡುಗ, ಅವ್ನು ನಮ್ಮ ಕಾಲೇಜ್ದಾಗ ಇದ್ದ ಸರ್, PUC ನಮ್ಮ ಕಾಲೇಜ್ದಾಗ ಮಾಡಿದ್ದಾವ. ಸೊ ನಾನು ಅವನದು ನಂಬರ್ ಫೇಸ್ಬುಕ್ದಾಗ ಅವ್ನು ಹುಡುಕಿ, ಇನ್ಸ್ಟಾಗ್ರಾಮ್ದಾಗ ಹುಡುಕಿ, ಅವ್ನ ನಂಬರ್ ಹುಡುಕೊಂಡು ಅವ್ನು ಕಾಲ್ ಮಾಡಿ ಅವ್ನು ಹೇಳಿದೆ ಸರ್, ಇಲ್ಲ ಹಿಂಗೆ ನಾ ಆಡಿಷನ್ ಮಾಡೇನಿ, ಫಸ್ಟ್ ಆಡಿಷನ್ ಸಿಲೆಕ್ಟ್ ಆಗೈತಿ, ಬಟ್ ಸರ್ ಮೇಲ್ದಾಗ ಹಿಂಗೆ ಪೋರ್ನೋಗ್ರಫಿ ಅಂತ ಬರ್ದಾರೆ. ಸೊ ಇದು ರಿಯಲ್ ಆಯ್ತೋ ಇಲ್ಲೋ, ನನ್ನ ಕಡೆ ಏನಾರು ಮಾಡಿಸ್ತಾರೇನ ಅಂತ ಹೇಳಿ, ಲೈಕ್ ನಾ ಅವ್ನ ಕಡೆಯಿಂದ ಕನ್ಫರ್ಮೇಷನ್ ಅವ್ನು ಹೇಳಿದೆ ಸರ್, ಇಲ್ಲ ಇಲ್ಲ ಹಂಗೇನೂ ಇರಂಗಿಲ್ಲ, ಟೆನ್ಷನ್ ತೊಗೋಬೇಡ, ಇಟ್ ವಿಲ್ ಬಿ, ಏನೂ ಇಲ್ಲ, ಸ್ಟೋರಿ ಚಲೋ ಐತಿ, ನಿಂಗೆ ಸ್ಕ್ರಿಪ್ಟ್ ಕಳಿಸ್ತಾರ ಆಮೇಲೆ ನೋಡಿನಿ ಅಂತ. ಯಾಕಂದ್ರೆ ಸರ್ ನಮ್ಗೆ ಐಡಿಯಾ ಇಲ್ಲ, ಏನೂ ಐಡಿಯಾ ಇಲ್ಲ, ಫಸ್ಟ್ ಟೈಮ್ ಏನು ಪೋರ್ನೋಗ್ರಫಿ ಅಂದ್ರೆ ಏನು ಮಾಡಿಸ್ಬಿಡ್ತಾರೇನೋಪ್ಪ ಅಂತಂದು ಹೆದರಿಕೆ. ಆಮೇಲೆ ಅವ ಹೇಳಿದ ಸರ್ ನಂಗೆ, ಇಲ್ಲ ಏನೂ ಇರಂಗಿಲ್ಲ, ಚಲೋ ಇರ್ತದಂತ. ಅದಾದಮೇಲೆ ಸ್ವಲ್ಪ ಆ ಸೆಕೆಂಡ್ ವಿಡಿಯೋ ಮಾಡ್ಬೇಕಂತ ಹೇಳಿ ಬಂದಿತ್ತು ಸರ್. ಭಾಳ ಲೈಕ್ ಎಲ್ಲ ನೋಡ್ಬೇಕಾತ್ ರಿಸರ್ಚ್ ಮಾಡ್ಬೇಕಾತ್ ಏನಾರ ಮಾಡಿಸ್ತಾರೇನು ಇವ್ರು ನನ್ನ ಕಡೆಯಿಂದ. ಪೃಥ್ವಿ ಕೊನೋರು ಅಂದರೆ ಯಾರು, ಅವಾಗ ಹೋಗಿ ನಾ ಸ್ವಲ್ಪ ಗೂಗಲ್ ಮಾಡಿ ಆಮೇಲೆ ಇವ್ನ ಮನೋಹರ ಜೊತೆ ಮಾತಾಡಿ ಅವಾಗ ಸ್ವಲ್ಪ ನಂಗೆ ಕನ್ಫರ್ಮೇಷನ್ ಬಂತು ಸರ್, ಓಕೆ ಇಟ್ಸ್ ಅ ಗುಡ್ ಥಿಂಗ್ ಟು ಡೂ ಅಂತ ಹೇಳಿ. ಆಮೇಲೆ ಮೂವಿ, ಆಮೇಲೆ ನನ್ನ ಜಾಬ್ ಆಯ್ತು ಸರ್. ಜಾಬ್ ಆದಮೇಲೆ ಪ್ಲೇಸ್ಮೆಂಟ್ ಆಯ್ತು ಡೆಲಾಯ್ಟ್ದಾಗ. ಸೊ ನಾನು February 6th ಜಾಯ್ನ್ ಆಗಿತ್ತು ಸರ್, ನಾನು ಲಾಸ್ಟ್ ಇಯರ್ 23 2023 February 6th ಜಾಯ್ನ್ ಆದೆ. ಹಾಂ, 1 ವರ್ಷ ಆಯ್ತು ಸರ್.
ಸೊ ಇವಾಗ ಜಾಬ್ ಪ್ಲೇಸ್ಮೆಂಟ್ ಆಗಿ ಸಿಕ್ಕೈತಲ್ಲ, ಸೊ ಸ್ವಲ್ಪ ನಾ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಾಕತ್ತೇನೆ ಸರ್, ಯಾಕಂದ್ರೆ ಸ್ವಲ್ಪ ಫೈನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಬರಲಿ ಅಂತ ಹೇಳಿ. ಯಾಕಂದ್ರೆ ಮೂವಿದ ಐತಿ ಇಂಟ್ರೆಸ್ಟ್ ಐತಿ, ಇಲ್ಲ ಅಂತಿಲ್ಲ ಐತಿ, ಬಟ್ ನಂಗೀಗ ನಮ್ಮ ಪೇರೆಂಟ್ಸು ನಾರ್ಮಲ್ ಸರ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಅಕ್ಕ ಜರ್ನಲಿಸಮ್ ಜಾಬ್ ಮಾಡ್ತಾಳೆ, ಪಪ್ಪ ಲೆಕ್ಚರರ್ ಅದಾರ. ಸೊ ಏನೋ ಒಂದು ಸ್ಟೆಬಿಲಿಟಿ ಬಂದ ಮೇಲೆ, ಒಂದು ಸ್ಟೆಬಿಲಿಟಿ ಬಂದ ಮೇಲೆ ಇದು ಫಿಲ್ಮ್ ಇಂಡಸ್ಟ್ರಿ ಹೋಗ್ಬೇಕಂತ ಈ ಮುಂದಿನ ಫ್ಯೂಚರ್ ಪ್ಲಾನ್ ಐತಿ ಸರ್. ಬಟ್ 17-18 ಕ್ರಿಟಿಕಲಿ ಅಕ್ಲೈಮ್ಡ್, ನಿಮ್ಗೆ ಅವಕಾಶ ಬರ್ತಾ ಬರಲಿಲ್ವಾ? ಅದಾದ ಬಂತು ಸರ್, ಅದಾದ್ಮೇಲೆ ಬಂತು, ಬಟ್ ನಂಗೆ ಕಮಿಟ್ ಆಗಾಕಾಗ್ಲಿಲ್ಲ, ಬಿಕಾಸ್ ನಂಗೆ ಜಾಬ್ ಸ್ವಲ್ಪ ಇಂಪಾರ್ಟೆಂಟ್ ಆತ ಆ ಟೈಮಿಗೆ. ಯಾಕಂದ್ರೆ ನಾ ಇದು ಜಾಬ್ ಏನೋ ಬಿಟ್ಟು ನಾ ಇತ್ತಾಗ ಬಂದೆ, ಒಂದು ಮೂವಿ ಏನೋ ಮಾಡಿದೆ, ಆಮೇಲೆ ಸಿಗಲಿಲ್ಲ ಅಂದ್ರೆ ಐ ಹ್ಯಾವ್ ಟು ಸಿಟ್ ಅರಾಮ್ ಕುತ್ಕೋಬೇಕಾಗತ್ತಲ್ಲ ಸರ್, ಸುಮ್ಮನೆ ಐ ಕಾಂಟ್ ಅಫೋರ್ಡ್ ಟು ಡೂ ದ್ಯಾಟ್, ನನಗೆ ಫೈನಾನ್ಷಿಯಲಿ ಅದು ಅಫೋರ್ಡ್ ಮಾಡಕ್ಕೆ. ಹಾಂ ಬರಲೇಬೇಕಂದ್ರೆ ಸರ್ ಲೈಕ್ ನಡಿಬೇಕಲ್ಲ, ಹಾಂ ನಡಿ. ಈಗ ನಾ ಅದು ಅಲ್ಲಿ ಇಲ್ಲಪ್ಪ, ನಂದು ಎಲ್ಲ ಐತಿ, ನನಗೆ ಹಿಂದೆ ಅದಾರ ಮಾಡ್ಕೊಳಕ್ಕ, ಫ್ಯಾಮಿಲಿ ವೆಲ್ ಸೆಟಲ್ಡ್ ಐತಿ ಅಂದ್ರೆ ನಾ ಅಲ್ಲಿ ಸ್ಟ್ರಗಲ್ ಮಾಡ್ಬೋದು ಸರ್ ನಾ ಒಬ್ಬಕಿನ ಹೋಗಿ. ಬಟ್ ಇಲ್ಲ ಸ್ವಲ್ಪ ಫ್ಯಾಮಿಲಿಗೆ ಸಪೋರ್ಟ್ ಬೇಕು, ಫೈನಾನ್ಷಿಯಲಿ ಸಪೋರ್ಟ್ ಬೇಕಂದ್ರೆ ಐ ಹ್ಯಾವ್ ಟು ಹ್ಯಾವ್ ಅ ಜಾಬ್ ಅಂತ ನಂದು ಐಡಿಯಾ ಸರ್, ಇದು ನಂದು ಪ್ಲ್ಯಾನ್. ಸ್ವಲ್ಪ ಏನೋ ಒಂದು ಸೇವಿಂಗ್ಸ್ ಆಗಲಿ, ಆಮೇಲೆ ಐ ಕ್ಯಾನ್ ಟ್ರೈ ದೇರ್ ಅಂತ. ಏನೋ ನಂಗೆ ಏನೋ ಯಾವುದೋ ಮೂವಿ ಅಪರ್ಚುನಿಟಿ ಸಿಕ್ಕಿಲ್ಲ ಅಂದ್ರೂ ಆರಾಮ್ ಒಂದು ತಿಂಗಳು ಕುಂತ ತಿನ್ನಾಕರ ಇರ್ಬೇಕು. ಇಲ್ಲ ನಾ ಅಲ್ಲಿ ಹೋಗ್ಬಿಟ್ಟೆ ಸ್ಟ್ರಗಲ್ ಮಾಡಾತೀನಿ, ಅಲ್ಲೂ ಏನೂ ಆಗವಲ್ತ, ಇತ್ತ ಫ್ಯಾಮಿಲಿನೂ ನಡಿವಲ್ತ ಅಂದ್ರೆ ಕಷ್ಟ ಆಗುತ್ತಲ್ಲ ಸರ್. ಸೊ ಅದೆಲ್ಲ ಯೋಚನೆ ಮಾಡಿ ನಾ ಸ್ವಲ್ಪ ಆ ಸೈಡ್ ಜಾಸ್ತಿ ಕಮಿಟ್ ಆಗತ್ತಿಲ್ಲ ಸರ್. ಅಪರ್ಚುನಿಟಿ ಸಿಕ್ಕವ, ಹಾಂ ಸಿಕ್ಕಿದೆ ಸರ್, ತುಂಬ ಸಿಕ್ಕಿದೆ. ಆಮೇಲೆ ಇನ್ನೊಂದು ಮಾಡಿದ್ದೆ ನಾನು, ಆ್ಯಕ್ಚುಲಿ ಶಾರ್ಟ್ ಮೂವಿನೇ ಮಾಡಿದೆ ಸರ್ ನಾ ಪೃಥ್ವಿ ಸರ್ ಜೊತೆ. ಅದೇ ಸ್ಯಾಟರ್ಡೆ ಸಂಡೆ ಶೂಟ್ ಇತ್ತು, ಸೊ ನಂಗೆ ಅದೇನು ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಪೃಥ್ವಿ ಸರ್ ಜೊತೆನೇ ಒಂದು ಶಾರ್ಟ್ ಮೂವಿ ಮಾಡಿದೆ. ಬೇರೆ ಆಪ್ಷನ್ಸ್ ಇತ್ತು ಸರ್, ಬಟ್ ಅವರೆಲ್ಲ 31 ಆಗಲಿ 10-15 ಕಮಿಟ್ಮೆಂಟ್ ಕೇಳಿದ್ರು ಸರ್. ನಂಗೆ ಅಷ್ಟು ಜಾಬ್ ಬಿಟ್ಟು ಈಗ ಸ್ವಲ್ಪ ಜಾಬ್ ಇಂಪಾರ್ಟೆಂಟ್ ಆಗಿದೆ ಸರ್, ಫೈನಾನ್ಷಿಯಲಿ ನಡೆಸ್ಬೇಕಂದ್ರೆ ಅದು ಬೇಕಂತೇಳಿ. ಆಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ತುಂಬ ಜನಕ್ಕೆ ಸಿಗಂಗಿಲ್ಲ ಸರ್, ಅದೇನೋ ಒಂದು ಸ್ವಲ್ಪ ಐ ಆಮ್ ಥ್ಯಾಂಕ್ಫುಲ್ ಟು ದ್ಯಾಟ್ ಸಿಕ್ಕೇತಿಪ್ಪ ನನಗಂದ್ರೆ ಐ ಶುಡ್ ಸೇವ್ ಇಟ್ ಅಂತ ಹೇಳಿ ಅಟ್ಲೀಸ್ಟ್ 2 ಮಾಡ್ಬೇಕಂತ ಹೇಳಿ ಸರ್. ಯಾಕಂದ್ರೆ ನಾ ಅಷ್ಟು ಅಪಾರ್ಚುನಿಟಿ ಅದಕ್ಕೂ ನಾ ಸ್ಟ್ರಗಲ್ ಮಾಡೇನೆ ಸರ್, ಇಲ್ಲಂತಿಲ್ಲ. ಕ್ಯಾಂಪಸ್ ಪ್ಲೇಸ್ಮೆಂಟಿಗೂ ನಾ ಭಾಳ ಪ್ರಿಪೇರ್ ಆಗಿ ಭಾಳ ಸೀರಿಯಸ್ ಆಗಿ ಅದನ್ನು ಪ್ರಿಪೇರ್ ಮಾಡೇನೆ. ಸೊ ನಂಗೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಸಿಕ್ಕಿದ್ದು ಒಮ್ಮಿಕ್ಲೆ ಬಿಡೋದು ಬೇಡ ಅಂತ ಹೇಳಿ. ಆಮೇಲೆ ಆ್ಯಕ್ಚುಲಿ ಸರ್ ನಂದು ಕಾಲೇಜ್ ಮುಗಿದ್ಮೇಲೆ ನಾ ಲೆಕ್ಚರರ್ ಆಗಿನೂ ಕೆಲಸ ಮಾಡೇನೆ ಸರ್ ನಮ್ಮ ಪಪ್ಪನ ಕಾಲೇಜಲ್ಲಿ. ಅವರು ಕಾಲೇಜಲ್ಲಿ ಕಂಪ್ಯೂಟರ್ ಬಿ ಸಿ ಎದವ್ರಿಗೇನ ಹೋಗಿ ನಾ ಬಿ ಸಿ ಎ ಮುಗಿದ್ಮೇಲೆ ಹೋಗಿ ಬಿ ಸಿ ಎದವ್ರಿಗೇನ ಕಲ್ಸೀನಿ 2 ಯಾಕಂದ್ರೆ ನಂದು ಕಾಲೇಜ್ ಮುಗ್ದಿದ್ದು ಸೆಪ್ಟೆಂಬರ್ ಸರ್, ನಮ್ಮ ಜಾಯ್ನಿಂಗ್ ಇದ್ದಿದ್ದು ಫೆಬ್ರವರಿದಾಗಿತ್ತು. ಸೊ ನಡು 3 ಯಾಕೆ ಖಾಲಿ ಕುಂದ್ರದ್ದು ಏನಾರ ಮಾಡ್ಬೇಕಂತ ಹೇಳಿ ನಾ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರೆಗೂ ಕೆಲಸ ಮಾಡಿದ್ದೀನಿ ಸರ್ ಇದು ಲೆಕ್ಚರರ್ ಆಗಿ. ಟೆಂಪ್ರರಿ ಲೆಕ್ಚರ್, ಹಾಂ ಟೆಂಪ್ರರಿ ಲೆಕ್ಚರರ್ ಆಗಿ ಅಂತ ಅಷ್ಟೇ. ಹಾಂ ಸರ್ ಹೌದು, ಅದು ಮಾತ್ರ ನಿಜ. ಈ ಸೇಫ್ಟಿ ಝೋನು ಫೈನಾನ್ಷಿಯಲ್ ನಾಲೆಜ್ ಸ್ವಲ್ಪ ನಂಗೆ ಜಾಸ್ತಿ ಆಗಿದೆ ಸರ್, ಯಾಕಂದ್ರೆ ಸ್ಟೆಬಿಲಿಟಿ ಭಾಳ ಇಂಪಾರ್ಟೆಂಟ್ ಅಂತ ನಾ ಈಗ ಅನ್ಕೋತೀನಿ. ಯಾಕಂದ್ರೆ ಈಗ ನಾ ಮೊದ್ಲೇನು ಗೊತ್ತಾಗ್ತಿರ್ಲಿಲ್ಲ ಸರ್, ನಾವು ಹಂಗೆ ನಡೀತಿತ್ತು. ಪಪ್ಪನೂ ಮಾಡ್ತಿದ್ದ ಅವ್ರ ಮೇಲೆ ಬಿಟ್ಬಿಟ್ಟಿದ್ವಿ, ಮಾಡ್ತಾರೆ ಏನೋ ಒಟ್ಟು ಮಾಡ್ತಾರ ಅಂತ ಹೇಳಿ ನಂಬಿಕೆ ಇತ್ತು ಅವ್ರ ಮೇಲೆ. ಈಗೂ ಐತೆ ಸರ್, ಇಲ್ಲಂತಿಲ್ಲ ಮಾಡ್ತಾರ ಅಂತ, ಬಟ್ ನಾವು ಎಷ್ಟಾಕೈತೆ ನಮ್ಮ ಕಡೆಯಿಂದ ನಾವು ಹೆಲ್ಪ್ ಮಾಡ್ಬೇಕಂತ ಹೇಳಿ. ನೀವು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಹಾಂ ಕಾಂಟ್ರಿಬ್ಯೂಟ್ಗಿಂತನೂ ರೆಸ್ಪಾನ್ಸಿಬಿಲಿಟಿ ತಗೋಬೇಕಂತ ಹೇಳಿ. ಕಾಂಟ್ರಿಬ್ಯೂಷನ್ ಆದ್ರೆ ಮತ್ತೆ ಅದು ಈಕ್ವಲ್ ಈಕ್ವಲ್ ಆತ, ರೆಸ್ಪಾನ್ಸಿಬಿಲಿಟಿ ತಗೋಬೇಕಂತ. ಯಾಕಂದ್ರೆ ನಮ್ಮ ತಮ್ಮನೂ ಇನ್ನೂ ಸಣ್ಣವಾದನ್ ಸರ್, ಅವ್ನ್ ಎಜುಕೇಶನ್ ಬರ್ತೈತಿ ಮುಂದೆ, ಯಾಕಂದ್ರೆ ಎಜುಕೇಶನ್ ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟೈತಿ. ಅವ್ನ್ದು ಎಜುಕೇಶನ್ ಬರ್ತೈತಿ, ಆಮೇಲೆ ಮುಂದೆ ನಮ್ದು ಮದ್ವೆ ಆಗಲಿ, ನಮ್ಮ ಅಕ್ಕನ ಮದ್ವೆ ಆಗಲಿ, ಎಲ್ಲ ಬರ್ತಾವ. ಸೊ ನಾ ಅದನ್ನೆಲ್ಲ ತಲೆಯಾಗ ಇಟ್ಕೊಂಡು ಸ್ವಲ್ಪ ನಾವು ಜಾಬ್ ಕಡೆ ಕಾನ್ಸಂಟ್ರೇಟ್ ಮಾಡತ್ತೇನೆ ಸರ್. ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಸಮ್ ಅಮೌಂಟ್ ನಂಗೆ ಮಂತ್ಲಿ ಸಿಗತೈತಿ. ಬಟ್ ನಾ ಇಲ್ಲೇ ನಾ ಸ್ಟ್ರಗಲ್ ಮಾಡ್ತಾ ಹೋಗ್ಬಿಟ್ಟು ನಂಗೆ ಅನಿಸ್ತೈತೆ ಸರ್ ಭಾಳ ಟೈಮ್ ಬೇಕಾಗ್ತೈತಿ. ನಾ ಅದು ಒಂದು ರೇಂಜ್ ಒಂದು ರೀಚ್ ಆಗ್ಬೇಕಂದ್ರೆ ನಂಗೆ ಟೈಮ್ ಬೇಕಾಗ್ತದೆ. ಅಂದ್ರೆ ಐ ಕಾಂಟ್ ಅಫೋರ್ಡ್ ದಟ್ ಟೈಮ್ ಈಗ ಅಟ್ ದಿಸ್ ಮೂಮೆಂಟ್ ಅಂತ ನಾ ಸ್ವಲ್ಪ ಜಾಬ್ ಇಂಪಾರ್ಟೆನ್ಸ್ ಕೊಡತ್ತೀನಿ ಸರ್. ಸಾಲ ಇತ್ಯಾದಿ ಇಲ್ಲ ಇದೆ ಸರ್, ಸ್ವಲ್ಪ ಇದೆ. ಎಜುಕೇಶನ್ ಲೋನ್ ನಂದು ಲೋನ್ ಮಾಡೇನ ಆಗಿದ್ದು ಸರ್, ನಂದು ಎಜುಕೇಶನ್ ಲೋನ್. ಯಾಕಂದ್ರೆ ಪಪ್ಪನೂ ಸ್ಕೂಲ್ ನಾರ್ಮಲ್ ಸ್ಮಾಲ್ ಸ್ಕೂಲ್ದಾಗ ಕೆಲಸ ಮಾಡ್ತಿದ್ದೆ ಸರ್, ಅವ್ರಿಗೆ ಅಷ್ಟು ನಮ್ಗೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದರೂ ಅವ್ರು ಎಷ್ಟು ನಮಗೆ ಕಲ್ಸಾರ ಅಂದ್ರೆ ನಾ ಅದೇ ಒಂದು ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್ ಆ್ಯಕ್ಚುಲಿ. ಸೊ ತಂದೆ ಆರಾಮಾಗಿ ನೀವು ಹೆಣ್ಮಕ್ಳು ಮನೇಲಿರಿ ಅಂತ ಓದ್ಬೇಡಿ ಅಂತ ಹೇಳ್ಬೋದು ಸರ್, ಬಟ್ ಅದೇ ಅವ್ರು ಹೇಳಿಲ್ಲ. ನಮ್ಮ ಅಕ್ಕಗೂ ಕಲ್ಸಿದ್ರು ಲೋನ್ ಮಾಡಿ, ನನಗೂ ಲೋನ್ ಮಾಡಿ ಕಲ್ಸಿದ್ರು ಅಂತೇಳಿ. ಅದು ಸ್ವಲ್ಪ ವಾಪಸ್ ಕೊಡ್ಬೇಕಂತ ಸರ್, ಏನಾರ ಅವ್ರಿಗೆ ಸಂಬಂಧ ಏನಾರ ಮಾಡ್ಬೇಕಂತೇಳಿ ನಾ ಸ್ವಲ್ಪ ಸೀರಿಯಸ್ ಆಗಿನ ಸರ್ ಲೈಫ್ದಾಗ. ಯಾಕಂದ್ರೆ ಅವ್ರು ಮಾಡಿದ್ದನ್ನ ನೋಡೇನೆ ಸರ್, ನಾ ಆ್ಯಕ್ಚುಲಿ ಕಣ್ಣಾರೆ ನೋಡೇನೆ ನಮ್ಮ ಅಕ್ಕನ ಸಂಬಂಧ ಅವ್ರು ಸ್ಟ್ರಗಲ್ ಮಾಡೋದಾಗಲಿ. ಐ ಹ್ಯಾವ್ ಸೀನ್ ಇಟ್, ಯಾಕಂದ್ರೆ ನಾ 12th ಇದ್ದಾಗ ನಮ್ಮ ಅಕ್ಕ ಇಲ್ಲಿ ಬಂದಿದ್ದೆ ಸರ್, ಲೋನ್ ಮಾಡೋದಾಗಲಿ, ಅವ್ರು ಓಡಾಡೋದಾಗಲಿ, ಅಕ್ಕಿ ಸಂಬಂಧ ಅಂತೇಳಿ ನಾವು ಎವ್ರಿ 2 ಬರ್ತಿದ್ವಿ ಸರ್ ಅಕ್ಕಿಗೆ ಮೀಟ್ ಆಗಕ್ಕಂತೇಳಿ. ಸೊ ಅದೆಲ್ಲ ನೋಡೇನಿ. ಸೊ ನನಗೇನಂದ್ರೆ ಸರ್, ಅವ್ರ ಸಂಬಂಧ ಏನೋ ಒಂದು ಮಾಡ್ಬೇಕಂತೇಳಿ, ನಂದೇನೋ ನಾ ಮಾಡ್ಕೋಬೋದು ಕರಿಯರ್, ಹೋಗಿ ನಾ ಸ್ಟ್ರಗಲ್ ಮಾಡಿ ಆಗ್ಬೋದು. ಒಂದೇ ಒನ್ ಅವರ್ ದ ಅದರ್ ಡೇ ಐ ಕ್ಯಾನ್ ಬಿ ಆನ್ ಆ್ಯಕ್ಟ್ರೆಸ್. ನಾ ಮಾಡಿ ವಿಚಾರ ಮಾಡಿ ಇಫ್ ಐ ಆಮ್ ಪುಟ್ಟಿಂಗ್ ಮೈ ಎಫರ್ಟ್ಸ್ ದೇರ ಮಾಡ್ಬೋದು ಸರ್.
ಬಟ್ ಐ ಡೋಂಟ್ ನೋ ಹೌ ದಟ್ ವಿಲ್ ಹೆಲ್ಪ್ ಮೈ ಪೇರೆಂಟ್ಸ್. ಎಷ್ಟು ಮಂತ್ ನನ್ನ ಪೇರೆಂಟ್ಸಿಗೆ ಅದು ಹೆಲ್ಪ್ ಆಕೈತಿ ನಂಗೆ ಗೊತ್ತಿಲ್ಲ. ಸೊ ನಂಗೆ ಏನಂದ್ರೆ ಸರ್ ಒಂದು ಡೇನೂ ಅವರಿಗೆ ಬಿಡಬಾರ್ದಂತ ಹೇಳಿ, ನೀವು ನೀವು ನೋಡ್ಕೊರಿ ಆನ್ ಯುವರ್ ಓನ್ ಅಂತ ಹೇಳಿ. ಸೊ ನನ್ನ ಕೈಯಿಂದ ಎಷ್ಟು ಆಕೈತಿ ಬಿಫೋರ್ ಐ ಗೆಟ್ ಮ್ಯಾರಿಡ್ ಅಂಡ್ ಗೋ ಎಷ್ಟು ಆಕೈತಿ ಅಷ್ಟು ಮಾಡಿ ಹೋಗ್ಬೇಕಂತೇಳಿ ಐತಿ ಸರ್ ಪ್ಲ್ಯಾನ್. ಸ್ಟ್ರಗಲ್ ಮಾಡ್ಬೋದು ಸರ್, ಆಗ್ತೈತಿ ಆಗ್ತೇನೆ ಅಂತ ಕಾನ್ಫಿಡೆನ್ಸ್ ಐತಿ. ಬಟ್ ಅದೇ ಸರ್ ಮತ್ತೆ ಇದಾಗುತ್ತಲ್ಲ ಪೇರೆಂಟ್ಸಿಂದ ಯೋಚನೆ ಮಾಡಿ, ಅಂದ್ರೆ ನಾ ಇಲ್ಲ ಅಂದ್ರೆ ಅವ್ರು ನಡೆಯಂಗಿಲ್ಲ ಅಂತಿಲ್ಲ, ನಡೀತೈತಿ. ನಮ್ಮ ಅಕ್ಕ ಇದ್ದಾಳೆ, ಪಪ್ಪನೂ ಕೆಲಸ ಮಾಡ್ತಾರೆ ಮಾಡ್ತಾರೆ, ಬಟ್ ನನ್ನ ಕಡೆಯಿಂದ ಆಗಂಗಿಲ್ಲಲ್ಲ. ಸೊ ಐ ವಾಂಟ್ ಟು ಡೂ ದ್ಯಾಟ್, ನನಗೂ ಮಾಡೋದೈತಿ ಅಂಥೇಳಿ ಆಗ್ತಿ. ಯಾಕಂದ್ರೆ ಆಗ್ತೀನಿ ಅಂತ ಕಾನ್ಫಿಡೆನ್ಸು ಬಂದಿದ್ದೆ ಹೆಂಗಂದ್ರೆ ಸರ್ ಇದು 17-18 ಮೂವಿಯಿಂದನ ನಂಗೆ ಭಾಳ ತುಂಬ ಜನ ಹೇಳಿದಾರೆ ಸರ್ ಚಲೋ ಆಕ್ಟಿಂಗ್ ಮಾಡಿ ಅಂತೇಳಿ. ಎಲ್ಲ ಫಿಲ್ಮ್ ಫೆಸ್ಟಿವಲ್ದಾಗೂ ನನಗೆ ಅಪ್ರಿಷಿಯೇಟ್ ಮಾಡ್ಯಾರ ಜನ. ಹಾಂ, ಅಲ್ಲಿದ್ದ ನಮ್ಮ ಮೂವಿ ಒಳಗಿದ್ದವರು ಅಪ್ರಿಷಿಯೇಟ್ ಮಾಡ್ಯಾರ ಸರ್ ತುಂಬ ಜನ. ಇಲ್ಲ ಚಲೋ ಮಾಡಿ, ಚಲೋ ಐತಿ, ಸ್ಕಿಲ್ ಐತಿ ಅಂಥೇಳಿ. ಸೊ ಅದೊಂದು ಕಾನ್ಫಿಡೆನ್ಸ್ ಮೊದಲಿರಲಿಲ್ಲ, ಮೊದಲು ಒಟ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಆಕೈತಿ ಅಂಥೇಳಿ. ಬಟ್ ಅದೆಲ್ಲ ಸ್ವಲ್ಪ ಅಪ್ರಿಷಿಯನ್ಸ್ ಕೇಳಿ ಕಾನ್ಫಿಡೆನ್ಸ್ ಐತಿ ಸರ್. ಬಟ್ ಅಷ್ಟೇನು ಹೋಗಂಗಿಲ್ಲ, ಈಗ ಸ್ವಲ್ಪ ಟೈಮ್ ತೊಗೋಬೇಕಂಥೇಳಿ. ಬಿಕಾಸ್ ನಾ ಅಷ್ಟು ಇದಕ್ಕೂ ನಾ ಎಫರ್ಟ್ಸ್ ಹಾಕೀನಿ, ಟು ಗೆಟ್ ದಿಸ್ ಜಾಬ್ ಆಲ್ಸೋ ನಾ ಎಫರ್ಟ್ಸ್ ಹಾಕೀನಿ. ಅದೇನು ನನಗೆ ಹಂಗೆ ಸಿಕ್ಕಿದ್ದಿದ್ರೆ ನಾ ಹೋಗ್ತಿದ್ದೆ, ಬಿಟ್ಟು ಹೋಗಲಿ ಮಾಡ್ಬೋದು ಬಿಡ ಅಂಥೇಳಿ. ಬಟ್ ಇದು ಎಫರ್ಟ್ಸ್ ಹಾಕಿದ್ದಕ್ಕೆ ಅಟ್ಲೀಸ್ಟ್ ಅದು ಸ್ವಲ್ಪ ವರ್ತ್ ಇರಲಿ ಅಂಥೇಳಿ ನಾ ಜಾಬ್ ಸ್ವಲ್ಪ ವರ್ಷ ಆಮೇಲೆ ನಾ MCA ಮಾಡತ್ತೀನಿ ಸರ್ ಸೈಡ್ ಬೈ ಸೈಡ್. ಹಾಂ ಮಾಡ್ತೀನಿ ಸರ್, ಯಾಕಂದ್ರೆ ಹೈಯರ್ ಎಜುಕೇಷನು ಇರಲಿ ಅಂಥೇಳಿ. ಏನೋ ಇಲ್ಲೇನೂ ಆಗಿಲ್ಲ ಅಂದ್ರೂ ಏನೋ ಒಂದು ಐತಿ, ಎಜುಕೇಷನ್ ಮೇನ್ ಇಂಪಾರ್ಟೆಂಟ್ ಇರಲಿ ಸ್ವಲ್ಪ, ಪೋಸ್ಟ್ ಗ್ರಾಜುಯೇಷನ್ ಇದ್ರೂ ಒಳ್ಳೇದಂತ ಹೇಳಿ ಅದನ್ನು ಮಾಡತ್ತೀನಿ ಸರ್, ಆನ್ಲೈನ್ ಮಾಡತ್ತೀನಿ ಅದು. ಗ್ರೇಟ್, ವೆರಿ ನೈಸ್. ಸೊ ಯಾರು ನೋಡಿದ್ದಾರೆ ನಿಮ್ಮ ಸಿನಿಮಾ ದೊಡ್ಡವರು? ಕಾಸರವಳ್ಳಿ ಸರ್ ನೋಡಿದ್ದಾರೆ ಸರ್, ಆಮೇಲೆ ತುಂಬ ಜನ ಸರ್. ಆ್ಯಕ್ಚುಲಿ ಹಂಗೆ ಹೇಳಿ ನಂಗೆ ಸ್ಟಾರ್ಟಿಂಗಿಂದ ಕೌಂಟ್ ಮಾಡ್ತಾ ಹೋದ್ರೆ ತುಂಬ ಜನ ನೋಡಿದ್ದಾರೆ ಸರ್. ಗೋವಾ ಫಿಲ್ಮ್ ಫೆಸ್ಟಿವಲಲ್ಲಿ ತುಂಬ ಜನ ನೋಡಿದ್ದಾರೆ, ನಮ್ಮ ಕನ್ನಡದವರು ತುಂಬ ಜನ ನೋಡಿದ್ದಾರೆ, ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ನೋಡಿದ್ದಾರೆ ಸರ್, ಆಮೇಲೆ ಚೆನ್ನೈ ಫಿಲ್ಮ್ ಫೆಸ್ಟಿವಲ್ ಚೆನ್ನೈ ಬಂದ ಚೆನ್ನೈ ಜನ ನೋಡಿದ್ದಾರೆ, ತುಂಬ ಜನ ನೋಡಿದ್ದಾರೆ ಸರ್. ಗುಡ್, ವೆರಿ ಗುಡ್. ನಡೀತಾ ಇದೆ ಬದುಕು? ಹಾಂ ನಡೀತಾ. ಎಷ್ಟೊಂದು 22-23 ಮೆಚುರಿಟಿ ನಿಮಗೆ? 22 ಐ ಟರ್ನ್ 22 ಇನ್ ಫೆಬ್ರವರಿ ಸರ್, ಇನ್ನು 21. ಅಷ್ಟಕ್ಕೆ ಇಷ್ಟು ಮೆಚುರಿಟಿ ನಿಮಗೆ? ಲೈಫ್ ಕಲಿಸುತ್ತೆ ಸರ್, ಮೆಚುರಿಟಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮೆಚುರಿಟಿ ಬರ್ತೈತೆ ಅಂತ ಮೈ ಒಪಿನಿಯನ್ ಸರ್. ನಾವು ಮನ್ಯಾಗ ಕುಂತಿಲ್ಲಪ್ಪ ನಮ್ಮ ಅಪ್ಪ ಮಮ್ಮಿ ಹಾಕಾತಾರ ಎಲ್ಲ ಆಗತೈತಿ ಅಂದ್ರೆ ವಿ ವಿಲ್ ನಾಟ್ ಗೆಟ್ ಎನಿ ಮೆಚುರಿಟಿ ಅಂತ ನಂದು ಎಕ್ಸ್ಪೀರಿಯನ್ಸ್. ನಾ ಈ ಲೆವೆಲಿಗೆ ಈ ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು ಅಂದ್ರೆ ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ನಂದು ಹೋಟೆಲ್ ಕೆಲಸ ಮಾಡೋದಾಗಲಿ, ನಾ ಕಾಲೇಜ್ದಾಗ ಹೋಗಿ ಲೆಕ್ಚರರ್ ಕೆಲಸ ಮಾಡೋದಾಗಲಿ, ಇಟ್ಸ್ ಆಲ್ ಮೈ ಎಕ್ಸ್ಪೀರಿಯನ್ಸ್ ದಟ್ ಈಸ್ ಟೀಚಿಂಗ್ ಮಿ ಏನು ಮಾಡ್ಬೇಕು, ಹೆಂಗೆ ಇರ್ಬೇಕು, ಹೆಂಗೆ ಇರಬಾರ್ದು ಅಂತೇಳಿ. ನೈಸ್. ಸೊ ಬದುಕು ನಿಮ್ಮ ಆನ್ಲೈನ್ ಕೋರ್ಸ್ ಇರಲಿ, ಆಫ್ಲೈನ್ ಕಾಲೇಜ್ ಇರಲಿ, ಬದುಕನ್ನು ಯೂನಿವರ್ಸಿಟಿ ಬೇರೆ. ಹಾಂ, ಎಕ್ಸ್ಪೀರಿಯನ್ಸಸ್ ಖಂಡಿತ ಇದೆ ಬದುಕು. ಏನು ಸಿನಿಮಾ ಬಿಡುಗಡೆ ಓಡಾಡ್ತಿದ್ದೀರಾ? ಅದನ್ನು ಇವಾಗ 26th ರಿಲೀಸ್ ಆಗ್ತಾ ಇದೆ ಸರ್, ನಾಳೆ ಪ್ರೀಮಿಯರ್ ಶೋ ಇದೆ, 26th ರಿಲೀಸ್ ಆಗ್ತಿದೆ. ಇದು ಒಂದು ದೊಡ್ಡ ಫೆಸ್ಟಿವಲ್ ಅನ್ಕೋಬಹುದು ಸರ್ ನನ್ಗೆ, ಯಾಕಂದ್ರೆ ಒಂದು ಮೂವಿ ರಿಲೀಸ್ ಆಗುದಂದ್ರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಮಿ. ಆಮೇಲೆ ಒಳ್ಳೆ ಏನಂತಾರೆ ಸರ್ ಅಪರ್ಚುನಿಟಿ ಆಗಲಿ, ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಆಫೀಸಲ್ಲೂ ಎಷ್ಟೊಂದು ಜನಕ್ಕೆ ಗೊತ್ತಿದೆ ಸರ್ ಈ ಥರ ಆಗ್ತಿದೆ ಅಂತೇಳಿ. ಬಟ್ ಏನಂದ್ರೆ ಅವ್ರು ಯಾರೂ ಇಲ್ಲಿಲ್ಲ, ಎಲ್ಲ ನಮ್ಮ ಮ್ಯಾನೇಜರ್ಸ್ ಆಗಲಿ ನಮ್ಮ ಸೀನಿಯರ್ಸ್ ಆಗಲಿ ಅವರು ಒಂಥರ ನೋಡಿದ್ರೆ ಓ ವಿ ಆರ್ ವರ್ಕಿಂಗ್ ವಿತ್ ಅನ್ ಆಕ್ಟ್ರೆಸ್ ಅಂತೇಳಿ ನೋಡ್ತಾರೆ. ಹಾಂ ಗೊತ್ತಿದೆ ಸರ್, ಮೂವಿಗೆ ನಾನು ಸ್ಟೇಟಸ್ ಎಲ್ಲ ಹಾಕ್ತಿರ್ತೀನಿಲ್ಲ ನೋಡ್ತಾರೆ ಅವ್ರು ಅಂತಾರೆ ಏನೋ ಒಂದು ಆ್ಯಕ್ಟ್ರ್ ಜೊತೆಗೆ. ಬಟ್ ಅದು ನನಗೆ ತೊಗೊಳಕ್ಕಾಗಂಗಿಲ್ಲ. ನಂಗೆ ಇನ್ನೂ ಏನು ಅನಿಸ್ತೈತೆ ಅಂದ್ರೆ ಸರ್ ಒಂದು ಮೂವಿ ಮಾಡಿಟ್ಟು ನಂಗೆ ಅದಿನ್ನೂ ಕಾನ್ಫಿಡೆನ್ಸ್ ಇಲ್ಲ ಸರ್ ಐ ಆಮ್ ಆನ್ ಆ್ಯಕ್ಟ್ರೆಸ್ ಅಂತ. ಬಿಕಾಸ್ ನಾ ಎಷ್ಟು ಜಾಬಿಗೆ ಕಾನ್ಸಂಟ್ರೇಟ್ ಮಾಡ್ತೇನೆ, ಐ ಮೀನ್ IT ಎಂಪ್ಲಾಯ್ ಅಂದ್ರೆ ಓಕೆ ಹೂ ಅನ್ಬೋದು. ಬಟ್ ಆ್ಯಕ್ಟ್ರೆಸ್ ಅಂದ್ರೆ ಅದು ನನಗೆ ಹೂ ಅನ್ನಕ್ಕೆ ಇನ್ನೂ ಒಳಗಿಂದ ಬರಂಗಿಲ್ಲ ಸರ್. ಯಾಕಂದ್ರೆ ಇಲ್ಲಪ್ಪ ಐ ಡೋಂಟ್ ಥಿಂಕ್ ಸೊ ಐ ಹ್ಯಾವ್ ರೀಚ್ಡ್ ದ್ಯಾಟ್ ಪ್ಲೇಸ್ ವೇರ್ ಸಂಬಡಿ ವಿಲ್ ಕಾಲ್ ಮೈ ಆನ್ ಆ್ಯಕ್ಟ್ರೆಸ್ ಅಂತ ನನ್ನ ಒಪಿನಿಯನ್ ಸರ್. ಫಾರ್ ಅದರ್ಸ್ ಇಟ್ಸ್ ಒನ್ ಮೂವಿ ಮಾಡಾಳಪ್ಪ ಮೂವಿ ಐತಿ ಹಾಕಿದಂದ್ರೆ ಆಕೆ ಹೀರೋಯಿನ್. ಬಟ್ ನನಗೇನಂದ್ರೆ ಸರ್ ನನ್ನ ಜಾಬು ಐತಿ, ಐ ಆಮ್ ನಾಟ್ ಓನ್ಲಿ ಆ್ಯಕ್ಟ್ರೆಸ್, ನಾವು IT ಎಂಪ್ಲಾಯ್ನೂ ಅದೇನೆ, ಐ ಆಮ್ ಎ ಸ್ಟೂಡೆಂಟ್ ಆಲ್ಸೋ. ಆ ಥರ ಸರ್ ಅವರೆಲ್ಲ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ ಸರ್, ವಿ ಆರ್ ವರ್ಕಿಂಗ್ ವಿತ್ ಅನ್ ಆಕ್ಟ್ರೆಸ್ ಹಂಗೆ ಹಿಂಗೆ ಅಂತೆಲ್ಲ ಅಂತಿರ್ತಾರೆ. ಬಟ್ ಅದು ನಂಗೆ ಸ್ವಲ್ಪ ತೊಗೊಳಕ್ಕಿದ್ದ ಮುಜುಗರ. ನಿಮ್ಮ ಅಕ್ಕ ಹೇಗೆ ವರ್ಕ್ ಮಾಡ್ತಿದ್ದಾರೆ? ಹಾಂ ವರ್ಕ್ ಮಾಡ್ತಿದ್ದಾರೆ ಸರ್, ಅವ್ರ ಇದು ಪುಣೆ ಬೇಸ್ಡ್, ಇದು UK ಬೇಸ್ಡ್ ಕಂಪ್ನಿ ಇದೆ, ಪುಣೆಯಲ್ಲಿ ಇದೆ ಸರ್ ಅದು. ಸೊ ಅವ್ರು ವರ್ಕ್ ಫ್ರಮ್ ಹೋಮ್ ಇದೆ, ಅವ್ರು ಜರ್ನಲಿಸಮ್ ಮಾಡಿದ್ರು, ಕೆಲಸ ಮಾಡ್ತಿದ್ದೆ ಸರ್ ಅವರು. ಸೂಪರ್. ತಮ್ಮ ಚಿಕ್ಕವ್ರು? ಹಾಂ ತಮ್ಮ ಚಿಕ್ಕವ್ನು 5th standard ಇದ್ದಾನೆ ಸರ್, ಕೇಂದ್ರೀಯ ವಿದ್ಯಾಲಯ ಅವ್ನ ಸ್ಕೂಲ್. ಮುದ್ದಾದ ಕುಟುಂಬ, ಮುದ್ದಾಟಗಳು ಮುಂದೆ ನಡೀತಿದೆ. 22 ವರ್ಷದ ಹೆಣ್ಮಗಳು ಎಂಥ ಜೀವನದ ಅನುಭವ ಇವತ್ತು ಹೇಳಿದ್ರು ಅಂದ್ರೆ, ಯಾಕೆ ತಾನು ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು 4-5 ಅವಕಾಶ ಹುಡುಕಿ ಸಿಕ್ಕು, ನಟಿಯಾಗಿ ತನ್ನ ಭವಿಷ್ಯ ತುಂಬ ದೊಡ್ಡದು ಮಾಡ್ಕೊಳ್ಳೋ ಅವಕಾಶ ಇದ್ರೂ ಕೂಡ ಇಲ್ಲ, ನನ್ನ ತಂದೆ ತಾಯಿ ಅಥವಾ ನನ್ನ ಕುಟುಂಬ ನನಗೋಸ್ಕರ ತುಂಬ ದೊಡ್ಡ ತ್ಯಾಗಗಳನ್ನ ಮಾಡಿದೆ, ನನ್ನ ಕುಟುಂಬನ ಮೊದಲು ನಾನು ನೋಡಿಕೊಂಡು ಆನಂತರ ನನ್ನ ಭವಿಷ್ಯ ಇದ್ದೇ ಇದೆ, ನಾನು ಮುಂದೆ ನೋಡ್ಕೋತೀನಿ ಅಂತ ಹೇಳೋ ಮೆಚುರಿಟಿ ಇದೆಯಲ್ಲ, ಅದು ಯಾವ ವಿಶ್ವವಿದ್ಯಾನಿಲಯವು ಕಲಿಸದೇ ಇರುವಂತಹ, ಬದುಕು ಕಲಿಸುವಂತಹ, ನಮ್ಮ ನೈತಿಕತೆ ಮಾನವೀಯತೆ ಕಲಿಸುವಂಥ ಪಾಠ. ಸೊ ನನ್ನ ಈ ಸಹೋದರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊತೇನೆ. ನೀವು ಕೂಡ ಹರಸಿ. ಹರಸೋದು ಯಾವ ಥರ ಗೊತ್ತಾ? ಪರಸ್ಪರ .live ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ,
ಇದೇ ಜನವರಿ 26ಕ್ಕೆ 17-8 ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಕರ್ನಾಟಕದಾದ್ಯಂತ ಅನೇಕ ಚಿತ್ರಮಂದಿರಗಳಲ್ಲಿ. ಜೊತೆಗೆ ಕೋಳಿ ಹೆಸರು ಅಂತನ್ನುವ ಚಂಪಾ ಶೆಟ್ಟಿ ಅವರ ನಿರ್ದೇಶನದ ಸಿನಿಮಾ ಕೂಡ ಬಿಡುಗಡೆ ಆಗ್ತದೆ. ಇವರಿಬ್ಬರು ಸಮಾನ ಮನಸ್ಕರು ಸಿನಿಮಾ ಮಾಡಿದ್ದಾರೆ. ಸೊ ಈ ಸಿನಿಮಾಗಳ ಟಿಕೆಟ್ಗಳನ್ನು ನೀವು ಪರಸ್ಪರ .live ಇಲ್ಲಿ ಖರೀದಿ ಮಾಡಬಹುದು, ಹೋಗಿ ಬುಕ್ ಮಾಡಿ ತಗೊಳ್ಳಿ ಅಂತ ನಾನು ಕೇಳ್ಕೊತೇನೆ. ಈ ಯುವ ಕಲಾವಿದರನ್ನ ಹೊಸ ಮನಸ್ಸುಗಳನ್ನ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೇನೆ ಸ್ನೇಹಿತರೆ. ಆಲ್ ದ ಬೆಸ್ಟ್ ಶರ್ಲಿನ್ ಅವ್ರಿಗೆ. ಸೊ ಸರ್, ಯು ಗಿವನ್ ಬರ್ತ್ ಟು ಎ ಗ್ರೇಟ್ ಡಾಟರ್. ಥ್ಯಾಂಕ್ ಯು ಸರ್. ಅಮ್ಮ ಒಳ್ಳೆ ಮಗಳು. ಥ್ಯಾಂಕ್ ಯು. ಶುಭವಾಗಲಿ. ನಮಸ್ತೆ.